ನಿನ್ನ ಪಕ್ಕದಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೆ ನಿನಗೇನು ತಕ್ಕದು ಎಂಬಂತ ಈ ವಾಕ್ಯವನ್ನು ಮೇಲಿಂದ ಮೇಲೆ ನಾವು ಅದು ಅರಿಕೆ ಮಾಡಿ ಉಪಯೋಗಿಸಿದ್ದೇವೆ. ಭಯಪಡಬೇಡ, ಕಳವಳಗೊಳ್ಳಬೇಡ. ಮೋಶೆ ಜೊತೆಗೆ ಇದ್ದಂತೆ ನಾನು ನಿನ್ನ ಜೊತೆಗೆ ಇರುವೆನು. ಸ್ತೋತ್ರ ಸಲ್ಲಿಸ್ತೇವೆ ಈ ಬೆಳಗಿನ ಜಾವದಲ್ಲಿ ಕರ್ತನ ನಾಮದಲ್ಲಿ. ಈ ಒಂದು ಲೈವ್ ವಿಡಿಯೋ ಮುಖಾಂತರ ಆರಾಧನೆಗಾಗಿ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭ ಉಂಟಾಗಲಿ. ಬನ್ನಿ, ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಕಣ್ಣುಗಳು ಮುಚ್ಚಿಕೊಡುತ್ತಾ ಒಂದು ಕ್ಷಣ ಪವಿತ್ರಾತ್ಮನು ನಿಮ್ಮ ಸ್ಥಳದಲ್ಲಿ ಸ್ವಾಗತಿಸೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮ್ಮ ಸ್ಥಳದಲ್ಲಿ ಸ್ವಾಗತಿಸೋಣ. ಓ ಯೇಸುವೇ, ನಾವಿರುವಂತ ಸ್ಥಳಗಳಲ್ಲಿ ಕಣ್ಣುಗಳು ಮುಚ್ಚಿಕೊಂಡವರಾಗಿ ಪ್ರತಿಯೊಬ್ಬರು ಆತನನ್ನು ಈ ಸಮಯದಲ್ಲಿ ಸ್ತೋತ್ರ ಸಲ್ಲಿಸೋಣ, ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಆತನ ಪ್ರಸನ್ನತೆ ನಮ್ಮ ಕುಟುಂಬದ ಮೇಲೆಯೂ ನಮ್ಮ ಮೇಲೆ ಇಳಿದು ಬರಲಿ ಅಂತ ಕೇಳಿಕೊಳ್ಳೋಣ ದೇವ ಜನರೇ. ಓರಿ ಅಂದರೆ ಮನಸ್ಸು ಕುದ್ರೋಮನ ಕತ್ತಲರ ಬಾಬಾ 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 ವಿ ವರ್ಷಿಪ್ ಯುವರ್ ನೇಮ್ ಓ ಲಾರ್ಡ್. ನಿನ್ನ ನಾಮವನ್ನು ಆರಾಧಿಸ್ತೇವೆ ಸ್ವಾಮಿ, ನಿನ್ನ ನಾಮವನ್ನು ಕೊಂಡಾಡ್ತೇವೆ ಸ್ವಾಮಿ, ಕರ್ತನ ಬಯಸ್ತೇವೆ. ಯಾಕಂದ್ರೆ ನಿನ್ನ ಹಾಗೆ ಯಾರು ಇಲ್ಲದಕ್ಕಾಗಿ ನಿನ್ನ ನಾಮ ಮೇಲೆ ಕೆತ್ತೇವೆ ಸ್ವಾಮಿ, ಕರ್ತನ ಬಯಸ್ತೇವೆ. ಶುದ್ಧನು ಶುದ್ಧನು ಪರಿಶುದ್ಧನು ನೀನೊಬ್ಬನೇ ಸ್ವಾಮಿ, ಕರ್ತನ ಬಯಸ್ತೇವೆ. ಆ ಕೆರೂಬಿಯರು ಸೆರಾಫಿಯರು ಸ್ವಾಮಿ, ಕರ್ತನ ಬಯಸ್ತೇವೆ. ಹೇಳ್ತಾರಲ್ಲ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಅಂತ ಕೂಗಿ ಹೇಳ್ತಾ ಇದ್ದಾರಲ್ಲ ಸ್ವಾಮಿ ಕರ್ತನೆ. ಬನ್ನಿ, ಒಂದು ಕ್ಷಣಗಳ ಕಣ್ಣುಗಳು ಮುಚ್ಚಿಕೊಡುವರಾಗಿ ಕುಟುಂಬ ಸಮತವಾಗಿ ಆತನನ್ನು ಆರಾಧಿಸೋಣ. ಶಕ್ತನು ಆಳುವನು, ಸರ್ವಶಕ್ತನಾದ ದೇವರಿಗೆ ಯಾರಾದರೂ ಹೇಳ್ತೀರಾ? ಅಪರಿಶುದ್ಧನಾದ ದೇವರಿಗೆ ಯಾರಾದರೂ ಹೇಳ್ತೀರಾ? ಈ ಸಮಯದಲ್ಲಿ
ಶುದ್ಧನು ಶುದ್ಧನೇ ಪರಿಶುದ್ಧ ನೀನು ಸ್ವಾಮಿ ಕರ್ತನ ಬಯಸುವೆ. ಸರ್ವಶಕ್ತನು ಆಳುವ ಆತ ನೀನೊಬ್ಬನೇ ಸ್ವಾಮಿ ಕರ್ತನ ಬಯಸುವೆ. ನನ್ನನ್ನು ಆಳುವ ದೇವರು ನೀನೊಬ್ಬನೇ ಸ್ವಾಮಿ ಕರ್ತನ ಬಯಸುವೆ. ನಮ್ಮ ಕುಟುಂಬವನ್ನು ಆಳುವ ದೇವರು ನೀನೊಬ್ಬನೇ ಸ್ವಾಮಿ ಕರ್ತನ ಯೇಸುವೆ. ಅಂದರೆ ಸ್ವಾಮಿ ಕರ್ತನ ಪಾಯಿಸುವೆ. ನಿನ್ನ ನಾಮ ಶ್ರೇಷ್ಠವಾದದ್ದು ಸ್ವಾಮಿ ಕರ್ತನ ಪಾಯಿಸುವೆ. ನಿನ್ನ ನಾಮ ಅಪಾರವಾದದ್ದು ಸ್ವಾಮಿ ಕರ್ತನ ಪಾಯಿಸುವೆ. ಓರ್ಯ ಅಂದರೆ ಮನಸ್ಸು ಕುತ್ರ ಮನ ಕತ್ತಲರ ಬಾಬಾ 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 ಮಾ 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 ನಿನ್ನ ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ನಿನ್ನ ಹಾಗೆ ಯಾರು ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ನಾಮ ಶ್ರೇಷ್ಠವು. ಆ ನಾಮವಾದ ಶ್ರೇಷ್ಠವಾದ ನಾಮಕ್ಕೆ ಯಾರು ಹೇಳ್ತೀರಾ? ಒಂದು ಸಂಘದ ಗುರುವಾತನಿಗೆ ಯಾರು ಹೇಳ್ತಾರೆ? ಇವರಿಗೆ ಶಾಪದ ಇಷ್ಟವೇ ಎಂದುವೆ. ಹಾಗೆ ಯಾರು ಇಲ್ಲ ನಿನ್ನ ನಾಮ ಶ್ರೇಷ್ಠವು ಅಂದರೆ ನಾಮ ಶ್ರೇಷ್ಠವು ನಾಮ ಶ್ರೇಷ್ಠವು ನಿನ್ನ ಹಾಗೆ ಯೇಸುವಿನ ನಾಮ ಶ್ರೇಷ್ಠ ಯೇಸುವಿನ ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ನಿನ್ನ ಹಾಗೆ ಯಾರು ಇಲ್ಲ. ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೀರ ಯಾರಾದರೂ ಬೆಳಗಿನ ಜಾವದಲ್ಲಿ? ಓ ನಾ ಜೀವಿಸು ಆತನಿಗಾಗಿ ಜೀವಿಸುವವರು ಒಂದು ಕ್ಷಣ ಯಾರಾದರೂ ಹೇಳ್ತೀರಾ? ಮಹತ್ವವೇ ನಿನ್ನೇ ಯಾರಾದರೂ ಜೀವಿಸಲಿ ಹೇಳ್ತಾರೆ ಯಾರಾದರೂ ನಿನ್ನ ನಾಮ ಶ್ರೇಷ್ಠವು ಅಂದರೆ ಮನಸ್ಸು ಆತನ ನಾಮ ಶ್ರೇಷ್ಠವಾದದ್ದು ಮನಸ್ಸು ಉಳಿದು ಓ ಆ ಬಲದಲ್ಲಿ ಆತನ ನಾಮದಲ್ಲಿ ಬಲ ಆತನ ನಾಮದಲ್ಲಿ ಬಿಡುಗಡೆ ಉಂಟು ಆ ನಾಮದಲ್ಲಿ ರೋಗಕ್ಕೆ ಸ್ವಸ್ಥತೆ ಉಂಟು. ನಾಮ ಶ್ರೇಷ್ಠವು ನಿನ್ನ ನಾಮ ಶ್ರೇಷ್ಠವು ತೇರಾ ನಾಮ ಉಚ್ಚ ಹೋ ತೇರಾ
ಶ್ರೇಷ್ಠವಾದ ನಾಮ ಆತನದು. ಒಳ್ಳೆ ನಾಮ, ಆ ನಾಮದ ಕೆಳಗೆ ಎಲ್ಲ ಮೊನಕಾಲಿಗೂ ರೋಲ್ಪಡ್ತಾವಲ್ಲ, ಆ ನಾಮದ ಕೆಳಗೆ ಎಲ್ಲ ನಾಮಗಳು ಮೊನಕಾಲು ರೋಲ್ಪಡ್ತಾವಲ್ಲ. ಆ ನಾಮದಲ್ಲಿರ್ತಕ್ಕಂಥ ಗುಣಪಡಿಸುವಿಕೆ, ಆ ನಾಮದಲ್ಲಿರ್ತಕ್ಕಂಥ ಬಿಡುಗಡೆ, ಆ ನಾಮದಲ್ಲಿರ್ತಕ್ಕಂಥ ಮಹಿಮೆ. ಓ ಯೇಸುವೆ, ನಿನ್ನ ಹಾಗೆ ಯಾರು, ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಆತ್ಮನಿಂದಲೂ ಹೇಳೋ ಯಾರಾದರೂ ಆತನ ಕೃಪೆಗಾಗಿ ಸ್ತೋತ್ರ ಸಲ್ಲಿಸೋಣ. ನಿನಗಾಗಿ ನಾ ಜೀವಿಸುವೆ, ಓ ಮಹಿಮೆ ಮಹತ್ವವೇ ಆಗಿ ನಿನ್ ಕೃಪೆ ನಿನಗಾಗಿ ನಾಶೀವಿಸುವೆ, ನಿನಗಾಗಿಯೇ ನಾ ಜೀವಿಸುವೆ.
ನಿನ್ನ ಕಂಡವರಾರು ನಿನ್ನಂತೆ ಯಾರು ಉನ್ನತ ನೀನೇ ಪರಿಶುದ್ಧ ನಿನಗೆ ಮಹತ್ವವು ನಿನ್ನ ಆರಾಧಿಪೆ ಉನ್ನತ ನೀನೇ ಪರಿಶುದ್ಧ ನಿನಗೆ ಮಹತ್ವವು ನಿನ್ನ ಆರಾಧಿಪೆ ಬೆಳಕಲಿ ವಾಸ ಮಾಡುವ ನನ್ನ ದೇವರೇ ಮನುಜರು ಅರಿಯದ ಮಹಿಮೆಯ ವಸ್ತ್ರ ಬದರಿಸಿದ ನನ್ನ ದೇವರೇ ಅಕಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು ಓ ಮಹಿಮೆಯ ವಸ್ತ್ರವನ್ನು ಧರಿಸಿದ ಆತನು ನನ್ನ ದೇವರೇ ಮನುಷ್ಯರು ಅರಿಯದ ಮಹಿಮೆಯ ವಸ್ತ್ರವ ಧರಿಸಿದ ನನ್ನ ದೇವರೇ ಉನ್ನತ ನೀನೇ ಪರಿಶುದ್ಧ ನಿನಗೆ ಮಹತ್ವವು ನಿನ್ನ ಆರಾಧಿಪೆ ನೀನೇ ಉನ್ನತ ನೀನೇ ಪರಿಶುದ್ಧ ನಿನಗೆ ಮಹತ್ವವು ನಿನ್ನ ಆರಾಧಿಪೆ ಉನ್ನತ ನೀನೇ ಪರಿಶುದ್ಧ ನಿನಗೆ ಮಹತ್ವವು ನಿನ್ನ ಆರಾಧಿಪೆ ಹಾಲೆಲೂಯಾ
ಅದ್ಭುತ ಶಕ್ತಿ ನನ್ನ ಸಂಗಡ ಇರುವವರಿಂದ ಭಯವೇ ಇಲ್ಲ ಆರಾಧನೆಯೇ
ಎಲ್ಲ ಮಹಿಮೆ ಘನತೆ ಸ್ತುತಿಗಳನ್ನು ಸಲ್ಲಲ್ಪಡಲಿ ಸ್ವಾಮಿ. ನೀನು ಕರ್ತರ ಕರ್ತನೆ, ಭೂಪರ್ಲೋಕಗಳ ಒಡೆಯನು, ಸರ್ವಶಕ್ತನು. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಮಹಿಮೆಯು, ಘನತೆಯು, ಸ್ತುತಿಯು ನಿನ್ನೊಬ್ಬನಿಗೆ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆ. ಆಮೆನ್. ತಿರುಗೊಮ್ಮೆ ರವಿವಾರ ಆರಾಧನೆಗೆ ನಿಮ್ಮನ್ನು ಸ್ವಾಗತಿಸ್ತೇವೆ. ಆರಾಧನೆಯಲ್ಲಿ ಆಶೀರ್ವಾದ ಹೊಂದಿದ್ದೀರಾ ಅಂತ ನಾನು ನಂಬ್ತೀನಿ. ಎಲ್ಲ ಹೌಸ್ ಆಫ್ ಪ್ರೇಸಿನ ಕನ್ನಡ ಆರಾಧನೆಯ ಜನರನ್ನು ನಿಮ್ಮ ಸಭಾಪಾಲಕನಾಗಿ ಯೇಸುವಿನ ಹೆಸರನ್ನು ವಂದಿಸ್ತೇನೆ. ವಾರಗಳು ಉರುಳ್ತಾ ಇವೆ, ದಿನಗಳು ಕಳೆದೋಗ್ತಾ ಇದೆ. ಕಾಯ್ತಾ ಇದ್ದೀವಿ ಯಾವಾಗ ಇದು ಕೊರೋನಾ ಎಪಿಡೆಮಿಕ್, ಈ ಸಾಂಕ್ರಾಮಿಕ ರೋಗದ ಹಾವಳಿ ನಿಂತು ನಾವೆಲ್ಲ ತಿರುಗಿ ಆರಾಧನೆಗೆ ಕೂಡಲಿಕ್ಕೆ, ತಿರುಗಿ ನಾವು ಕರ್ತನ ಸ್ತುತಿಸಲಿಕ್ಕೆ ಕೂಡುವ ದಿನಕ್ಕೋಸ್ಕರ ಕಾದ್ಕೊಂಡಿದ್ದೀವಿ. ನಾನು ನಂಬ್ತೀನಿ ಈ ಕಠಿಣ ದಿನಗಳಲ್ಲಿ ಕರ್ತನು ನಮ್ಮನ್ನು ಬಿಡುವಂಥವನಲ್ಲ. ತಿರುಗಿ ನಾನು ಕರ್ತನಲ್ಲಿ ಪ್ರಾರ್ಥನೆಯಲ್ಲಿ ಕಾದುಕೊಂಡಿದ್ದೆ. ಇಡೀ 2 ತಿಂಗಳು ತುಂಬ ಅನಾರೋಗ್ಯದ ಕಷ್ಟ, ನಿಮ್ಮೆಲ್ಲ ಗೊತ್ತು. 2 ತಿಂಗಳು ಅನಾರೋಗ್ಯದ ತುಂಬ ಕಷ್ಟದ ನಿಮಿತ್ತವಾಗಿ ಸ್ವಲ್ಪ ನಾನು ಸೇವೆಯಲ್ಲಿ ಬೋಧನೆಯಲ್ಲಿ ಸ್ವಲ್ಪ ನಿಧಾನ ಹೋಗ್ತಾ ಇದ್ದೀನಿ. ನಾವು ತಿರುಗಿ ಬರೋವರೆಗೂ ನೀವು ಸಮಾಧಾನದಿಂದ ಬರ್ತಾ ಇರೋಂಥ ವಾಕ್ಯಗಳನ್ನು ಸ್ವೀಕರಿಸ್ಕೊಳ್ತೀರಾ ಅಂತ ನಾನು ನಂಬ್ತೇನೆ. ಸಂಕ್ಷಿಪ್ತವಾಗಿ ವಾಕ್ಯವನ್ನು ವಿಸ್ತಾರವಾಗಿ ಅಲ್ಲ, ತಿರುಗಿ ಈ ದಿನವೂ ಸಹ ಬಹುಶಃ ಇದೊಂದು ಸಂಡೇ ನಾನು ಸಂಕ್ಷಿಪ್ತವಾಗಿ ಸ್ವಲ್ಪ ಇದರಲ್ಲಿ ದೇವರ ವಾಕ್ಯ ಹಂಚ್ಕೊಳ್ತೀನಿ. ಗುಣಮುಖವಾಗ್ತಾ ಇದ್ದ ಹಾಗೆ ಸಮೃದ್ಧಿಯಾಗಿ ಸಂಪೂರ್ಣವಾಗಿ ಗುಣಮುಖವಾಗ್ತಾ ಇರುವಾಗ ತಿರುಗಿ ನಾವು ದೇವರ ಮೊದಲನೆಯ ಕೃಪೆಯ ಅಭಿಷೇಕಕ್ಕೆ ನಾವು ತಿರುಗಿ ಬರೋಣ. ನಿಮ್ಮ ನಿಮ್ಮ ಮನೆಗಳಲ್ಲಿ ಕೂಡುವಾಗ ದಯವಿಟ್ಟು ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳ್ರಿ. ದಯವಿಟ್ಟು ನಿಮ್ಮ ಇಯರ್ಫೋನ್ಗಳನ್ನು, ಸ್ಪೀಕರ್ಗಳನ್ನು ಸಂಪೂರ್ಣವಾಗಿ ವಾಲ್ಯೂಮಲ್ಲಿಟ್ಟು ಬರೀ ಪ್ರೇಕ್ಷಕರಾಗಿರದೆ, ಪ್ರತಿ ಸಾರಿ ನಾನು ಇದನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಬರೀ ಪ್ರೇಕ್ಷಿತರಾಗಿರದೆ ನಮ್ಮೊತ್ತಿಗೆ ಆರಾಧನೆಯಲ್ಲಿ ನೀವು ಸಹ ಭಾಗವಹಿಸ್ರಿ. ನೆನಪಿರಲಿ, ಇದು ರವಿವಾರದ ಆರಾಧನೆಯ ಸಮಯ ಹೊರತು ಕೂತುಕೊಂಡು ವೀಕ್ಷಿಸುವಂಥ ಪ್ರೋಗ್ರಾಮ್ ಅಲ್ಲ. ಆದ ಕಾರಣ ದಯವಿಟ್ಟು ಪ್ರತಿಯೊಬ್ಬರು, ಬರೀ ಸಭಿಕರು ಮಾತ್ರ ಅಲ್ಲ, ನಮ್ಮ ಎಲ್ಲ ವೀಕ್ಷಕರಿಗೂ ಸಹ ನಾನು ಯೇಸುವಿನ ಹೆಸರನ್ನು ವಂದಿಸ್ತೇನೆ. ಹತ್ತಿರ ದೂರದಲ್ಲಿರುವಂಥ ಕರ್ನಾಟಕದ ಹೊರಗಡೆಯಿಂದ ಕನ್ನಡ ಟೆಲಿಕಾಸ್ಟನ್ನು ನೋಡುವಂಥ ಎಲ್ಲ ವೀಕ್ಷಕರನ್ನು ನಾನು ವಂದಿಸ್ತೇನೆ. ನಿಮ್ಮಲ್ಲಿ ಅನೇಕರು ಫೋನ್ ನಂಬರ್ ಮೇಲೆ ನೋಡಿ ಫೋನ್ ಮಾಡ್ತೀರಾ. ನಾವು ಇನ್ಸ್ಟಾಗ್ರಾಮ್ ಮೇಲೂ ಬರ್ತಾ ಇದ್ದೀವಿ. ಬಹುಶಃ ನೀವು ಅಲ್ಲಿ ನಿಮ್ಮ ಕಮೆಂಟ್ಸ್ಗಳನ್ನು, ಪ್ರೇಯರ್ ರಿಕ್ವೆಸ್ಟ್ಗಳನ್ನು ನೀವು ಕೊಡ್ಬೋದು. ನೀವು ಕೊಟ್ಟಂಥ ಪ್ರೇಯರ್ ರಿಕ್ವೆಸ್ಟ್ಗಳನ್ನು ನಾನು ನೇರವಾಗಿ ಉತ್ತರಿಸದೆ ನಮ್ಮ ಸೇವಕರು ಅದನ್ನು ಉತ್ತರಿಸ್ತಾರೆ, ಆದರೆ ನಿಮ್ಮ ಪ್ರಾರ್ಥನಾ ಬೇಡಿಕೆಗಳು ನನ್ನನ್ನು ತಲುಪುತ್ತದೆ. ನಾವು ಖಂಡಿತವಾಗಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪ್ರಾರ್ಥನಾ ಏನೇ ವಿನಂತಿ, ಪ್ರಾರ್ಥನಾ ವಿನಂತಿ ಇದ್ರೂ ದಯವಿಟ್ಟು ಕಳಿಸಿ, ನಿಮಗೋಸ್ಕರ ಪ್ರಾರ್ಥಿಸ್ತೀವಿ. ಖಂಡಿತವಾಗಿ ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾನೆ, ಬಲಪಡಿಸ್ತಾನೆ. ಈ ದಿನಗಳು ಸಭೆ ಬಹಳ ಒಂದು ಕಠಿಣ ದಿನಗಳನ್ನು ಹಾದು ಹೋಗ್ತಾ ಇರುವಂಥ ಸಮಯ ಇದು. ಸಭೆ ಮಾತ್ರ ಹೇಳಲ್ಲ, ಇಡೀ ಲೋಕ ಬಹಳ ಕಠಿಣವಾದ ಸಮಯವನ್ನು ಹಾದು ಹೋಗ್ತಾ ಇರುವಂಥ ಸಮಯ ಇದು. ಎಲ್ಲ ಕಡೆಯಲ್ಲಿ ಹಾಹಾಕಾರ. ಇವತ್ತಿನ ಮುಖ್ಯವಾದ ಒಂದು ಭಾಗದ ವಾಕ್ಯ, ಮುಖ್ಯವಾದ ಭಾಗದ ವಾಕ್ಯ ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋದು, ಕಠಿಣ ಸಮಯದಲ್ಲಿ, ಇಂಥ ಕಠಿಣ ಸಮಯದಲ್ಲಿ ನೀನು ನಾನು ಮಾಡಬೇಕಾಗಿರೋದು ಏನು? ದಯವಿಟ್ಟು ಇದನ್ನು ಸ್ವಲ್ಪ ಈ ಸರ್ವೆಯನ್ನು ಕೇಳಿ. ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಮಾತ್ರ, ಬರೀ ಭಾರತ ದೇಶದಲ್ಲಿ ಮಾತ್ರ, ಒಂದು ಸರ್ವೆ ಪ್ರಕಾರ ಇಂಟರ್ನೆಟ್ನಲ್ಲಿ ಎಲ್ಲ ಮಾಹಿತಿಗಳು ಲಭ್ಯ ಇದೆ, 400 ಮಿಲಿಯನ್
400 ಮಿಲಿಯ ಜನರು, ಅದರಲ್ಲಿ ವಿಶೇಷವಾಗಿ ವರ್ಕರ್ಸ್, ಅವರು ಬಡತನದಲ್ಲಿ ದೊಬ್ಬಲ್ಪಡ್ಲಿಕ್ಕಿದ್ದಾರೆ, ಕೆಲಸವನ್ನು ಕಳೆದುಕೊಂಡು. 400 ಮಿಲಿಯ ದೇಶಾದ್ಯಂತ, 1000 ಅಲ್ಲ, 100 ಅಲ್ಲ, 100 ಅಲ್ಲ, 400 ಮಿಲಿಯ ಜನರು ಬರುವ ದಿನಗಳಲ್ಲಿ ಕೆಲಸಗಳನ್ನು ಕಳೆದುಕೊಂಡು ಬಡತನದಲ್ಲಿ ಹೋಗುವಂಥ ಸನ್ನಿವೇಶ ನಮ್ಮ ದೇಶದಾಗಿದೆ. ಇದೇ ರೀತಿ ಲೋಕ್ಯಾದ್ಯಂತ ಹೊರಗಡೆ ಕೆಲಸ ಮಾಡ್ತಾ ಇದ್ದಂಥ ಅನೇಕರನ್ನು ದೇಶಗಳು ತಿರುಗಿ ಕಳಿಸಿವೆ. ನಿಮ್ಮೆಲ್ಲರಿಗೂ ಗೊತ್ತು, ಕೇರಳದಲ್ಲಿ ಭಾರತದಂಥ 100,000 ಜನರು ಹೊರಗಿನ ದೇಶದಲ್ಲಿ ಕೆಲಸ ಮಾಡೋರು ತಿರುಗಿ ಬಂದಿದ್ದಾರೆ. ಬಡವರು ಅಂತಂದರೆ ನಮ್ಮ ಸರ್ಕಾರದ ಉಲ್ಲೇಖನದ ಪ್ರಕಾರ ಬಡವರಂದರೆ ದಿನದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲಿಕ್ಕೂ ಕಷ್ಟವುಳ್ಳವರು, ದಿನಕ್ಕೆ 3 ಹೊತ್ತು ಊಟ ಪಡೆದುಕೊಳ್ಳಲಿಕ್ಕೆ ಕಷ್ಟವುಳ್ಳವರು, ಬಟ್ಟೆ ಬರೆ ಆಶ್ರಯವನ್ನು ಇಲ್ಲದೇ ಇರೋರು, ಇದು ಬಡತನದಲ್ಲಿರುವಂಥ ಲೆಕ್ಕ. 400 ಮಿಲಿಯ ಜನ ಇಂಥ ಬಡತನದಲ್ಲಿ ಬರುವ ದಿನದಲ್ಲಿ ಈಗಾಗಲೇ ಪ್ರವೇಶಿಸ್ತಾ ಇದ್ದಾರೆ. ನಾನು ಒಬ್ಬ ನಮ್ಮ ಸಭೆಗೆ ಸಂಬಂಧಪಟ್ಟಂಥ ಒಬ್ಬ ಸಹೋದರಿ ಜೊತೆ ಮಾತಾಡ್ತಾ ಇದ್ದೆ. ನಮ್ಮ ಪಟ್ಟಣದಲ್ಲಿ ಉದ್ಯಮ ಭಾಗದಲ್ಲಿ ನಡೀತಾ ಇರುವಂಥ ಒಂದು ಘಟನೆ, ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಅವರ ಕಂಪನಿಯಲ್ಲಿ ಅವರು ತಮ್ಮ ಕಂಪ್ನಿ ಬಗ್ಗೆ ಮಾತಾಡ್ತಾ, ಅವರು ಒಂದು ಕೆಲಸದ ಮೇಲೆ ಅಲ್ಲಿ ಹೋಗಿರುವಾಗ ಅವ್ರು ಹೇಳ್ತಾ ಇದ್ರು, ಅವರ ಬಾಸ್ ಅವರ ಕಂಪ್ನಿ ಓನರ್ ಹೇಳ್ತಾ ಇದ್ರು ಅಂತೆ, ವರ್ಕರ್ಸ್ ಅಲ್ಲಿ ವರ್ಕರ್ಸ್ 220-230 ಚಿಲ್ಡ್ರ ವರ್ಕರ್ಗಳಿದ್ದಾರೆ. ಸೊ ಬಾಸ್ ಹೇಳ್ತಾ ಇದ್ರಂತೆ ಇವಳಿಗೆ, ಸಹೋದರಿಗೆ, ಅಮ್ಮ ಈಗ ಕೆಲಸಕ್ಕೆ ತಕ್ಕೊಳ್ಳೋದು, ಜನರನ್ನು ತಕ್ಕೊಳ್ಳೋದು ಕಷ್ಟ ಆಗಿದೆ. ಈಗಿರೋ 230 ವರ್ಕರ್ಸ್ಗಳಲ್ಲಿ ನಾವು 50% ಅಂದರೆ 110 ಕೆಲಸಗಾರರನ್ನು ಕೆಲಸದಿಂದ ತೆಗಿತಾ ಇದ್ದೀವಿ. ಯೋಚಿಸಿ ನೋಡಿ, 120 ಜನರ ಕೆಲಸ ಇಲ್ಲದೆ ಹಾಗೆ ಪ್ರತಿಯೊಂದು ಕಂಪನಿಯಲ್ಲಿ ಕೆಲಸಗಳು ಹೋಗ್ತಾ ಇದೆ. ನಿಮ್ಮನ್ನು ಭಯಪಡಿಸ್ಲಿಕ್ಕೆ ಇದನ್ನು ಹೇಳ್ತಾ ಇಲ್ಲ, ಮುಖ್ಯವಾದ ಸಂಗತಿಗೆ ನಾನು ಬರಲಿಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಗೊಂದಲಕ್ಕೊಳಗಾಗಿ ಮಾಡಲಿಕ್ಕಾಗಲಿ, ನಿಮ್ಮನ್ನು ಭಯಪಡಿಸ್ಲಿಕ್ಕಾಗಲಿ, ನಿಮ್ಮನ್ನು ರೇಗಿಸ್ಲಿಕ್ಕಾಗಲಿ ಇದನ್ನು ಹೇಳ್ತಾ ಇಲ್ಲ. ಸತ್ಯವನ್ನು ಎದುರಿಸುವಂಥ ದಿನಗಳಿದು. 400 ಮಿಲಿಯ ಈ ರೀತಿ ದೇಶದಂಥ 400 ಮಿಲಿಯ ಜನರ ಪರಿಸ್ಥಿತಿ ಆಗಿರೋದಾಗಿದ್ದರೆ 100 ಮಿಲಿಯ, ಕನಿಷ್ಠ 100 ಮಿಲಿಯ ಜನರು ಬಡತನಕ್ಕಿಂತಲೂ ಕೆಳಗಿನ ಮಟ್ಟ, ಕಡು ಬಡತನ ಅಂತ ಹೇಳ್ತೀವಿ. ಅಂದರೆ ಒಂದು ದಿನಕ್ಕೆ 1 ಹೊತ್ತಿನ ಊಟವು ಕಷ್ಟವಾಗುವಂಥ ಜೀವಿತ, ಅಂಥ ಕಡು ಬಡತನಕ್ಕೆ 100 ಮಿಲಿಯ ಜನರು ದೊಬ್ಬಲ್ಪಡ್ತಾ ಇದ್ದಾರೆ, ಬೇರೆ ಯಾರಿಂದಲ್ಲ, ಪರಿಸ್ಥಿತಿಯಿಂದ. ಈ ಕೊರೋನಾ ವೈರಸ್ ಹಾವಳಿ, ಸಾಂಕ್ರಾಮಿಕ ರೋಗ ಲೋಕಾದ್ಯಂತದ ಆರ್ಥಿಕ ಬಿಕ್ಕಟ್ಟನ್ನು ತಂದೊಡಗಿದೆ. ಯಾರು ಯಾರಿಗೂ ಹೊಣೆಗಾರ ಮಾಡಲಿಕ್ಕೆ ಬರ್ತಾ ಇಲ್ಲ. ಈ ದೇಶದವ್ರು ಅವ್ರ ದೇಶಕ್ಕೆ, ಅವ್ರ ದೇಶಕ್ಕೆ ಯಾರು ಏನೇ ಹೊಣೆಗಾರ ಮಾಡಿದರೂ ಸಹ ಆಗೋದಾಗ್ತಾನೆ ಇದೆ. 100 ಗುರುವಾರ, ಕಳೆದ ಗುರುವಾರದ ಲೆಕ್ಕಾನುಸಾರ 112,000 ಜನರಿಗೆ, ಭಾರತದಲ್ಲಿ ಮಾತ್ರ 112,000 ಜನರಿಗೆ ಈ ಸಾಂಕ್ರಾಮಿಕ ರೋಗ ತಗಲಿದೆ. ಅದರಲ್ಲಿ ದೇಶಾದ್ಯಂತ ಭಾರತದಲ್ಲಿ ಮಾತ್ರ 3,435 ಜನರು ಮರಣ ಹೊಂದಿದ್ದಾರೆ. ರವಿವಾರ ಬೆಳಿಗ್ಗೆ ಪಾಸ್ಟರ್ ಏನು ಹೇಳ್ತಾ ಇದ್ದಾರೆ ಹೇಳ್ತೀನಿ. ಬಹುಶಃ ಇದನ್ನು ನೋಡುವಾಗ ಇದರ ಬಗ್ಗೆ ನಿಮಗೆ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಗಳು ನಿಮ್ಮ ಸ್ಕ್ರೀನ್ ಮೇಲೆ ರನ್ ಆಗ್ಬೋದು, ಆಗ್ತದೆ ಅಂತ ನಾನು ಅಂದ್ಕೊಳ್ತೀನಿ. ಅದನ್ನು ಎಡಿಟ್ ಮಾಡಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಹಾಕ್ತೀವಿ. ಪರಿಸ್ಥಿತಿ ನೋಡಿ, ಜನರ ಪರಿಸ್ಥಿತಿ ಎಷ್ಟು ಬಿಕ್ಕಟ್ಟಿಗೆ ಒಳಗಾಗಿದೆ. ಸಮಾಧಾನ ಇಲ್ಲ. ಜನರು, ವಲಸೆ ಕಾರ್ಮಿಕರ ಪರಿತಾಪವನ್ನು ನೀವು ನೋಡಿರ್ಬೋದು ನ್ಯೂಸ್ಗಳಲ್ಲಿ. 500,000 1200 ಕಿಲೋಮೀಟರ್ಗಳು ಹೆಂಡತಿ ಮಕ್ಕಳನ್ನು ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ತಮ್ಮ ಊರುಗಳಿಗೆ, ಕೆಲಸ ಮಾಡುವಂಥ ಊರನ್ನು ಬಿಟ್ಟು ತಮ್ಮ ಮನೆ ಇರುವಂಥ ಊರುಗಳಿಗೆ ನಡೆದು ಹೋಗ್ತಾ ಇದ್ದಾರೆ. 12,200 ಕಿಲೋಮೀಟರ್ಗಳಷ್ಟು. ಮಾನವ ಚರಿತ್ರೆಯಲ್ಲಿ ಅತೀ ಗಂಡಾಂತರದ, ಅತೀ ಕಷ್ಟದ ಸಮಯವನ್ನು ನಾವು ಹಾದೋಗ್ತಾ ಇದ್ವಿ. ಲಕ್ಷಾನುಗಟ್ಟಲೆ ಇದ್ದಂಥ ಜನರಿರುವಂಥ, ಸಾವಿರಾರು ಸದಸ್ಯರಿರುವಂಥ ಸಭೆಗಳು, ಬಾಗಿಲುಗಳು ಇವತ್ತು ಮುಚ್ಚಲ್ಪಟ್ಟಿವೆ. ದೇವರಿಗೆ ಸ್ತೋತ್ರ, ಮನೆ ಮನೆಗಳಲ್ಲಿ
ಸಭೆಗಳು ಮುಚ್ಚಿದ್ರು ಆರಾಧನೆ ನಿಂತು ಹೋಗ್ತಾ ಇಲ್ಲ. ಮನೆ ಮನೆಗಳಲ್ಲಿ ಯೂಟ್ಯೂಬ್ ಮೂಲಕ ಫೇಸ್ಬುಕ್ ಮೂಲಕ ಸಂದೇಶಗಳು ರವಾನೆ ಆಗ್ತಾ ಇದೆ, ನೀವು ಕೇಳ್ತಾ ಇದ್ದೀರಾ, ಈಗಲೂ ಸಹ ನೀವು ಕೇಳ್ತಾ ಇದ್ದೀರಾ. ಆದರೆ ಇಷ್ಟು ಕಠಿಣ ಸಮಯದಲ್ಲಿ, ಕೆಲಸಗಳು ಹೋಗ್ತಾ ಇರುವಂಥ ಸಮಯದಲ್ಲಿ ವಿಶ್ವಾಸಿಗಳಾದಂಥ ನೀನು ನಾನು ಮಾಡಬೇಕಾದದ್ದು, ವಿಶ್ವಾಸಿಗಳಾದಂಥ ನಾವುಗಳು ಮಾಡಬೇಕಾದಂಥ ಸಂಗತಿ, ನಾವು ಮಾಡಬೇಕಾದಂಥ ವಿಷಯಗಳು, ನಾವು ಎಲ್ಲಿದ್ದೀವಿ, ಹೆಂಗಿರಬೇಕು, ಏ ಅದ ನಾನು ವಿಶ್ಲೇಷಣವಾಗಿ ನಾನು ಹೋಗೋದಿಲ್ಲ. ಜ್ಞಾಪಕ ಮಾಡಿಕೊಟ್ಟು ಒಂದೆರಡು ಹೆಜ್ಜೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಾನು ಆಗಲೇ ನಿಮ್ಮಲ್ಲಿ ವಿನಂತಿಸಿಕೊಂಡಂತೆ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತಾ ಇರುವ ಹಾಗೆ ಮೆಲ್ಲ ಮೆಲ್ಲನೆ ನಾನು ತಿರುಗಿ ದೇವರ ಪ್ರಸನ್ನತೆಯಲ್ಲಿ ತಿರುಗಿ ಸಮಯವನ್ನು ಕಳೀತಾ ತಿರುಗಿ ನಿಮ್ಮ ಕರ್ತನ ಸೇವೆಯಲ್ಲಿ ನಾನು ಹಾಜರಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಾಕ್ಯವನ್ನು ಕೇಳಿ, ಇಷ್ಟು ಕೇಡು ನಡೀತಾ ಇರುವಾಗ ಸುತ್ತಲೂ ಮರಣ, 3435 ಜನರು ಗುರುವಾರದ ಲೆಕ್ಕಾನುಸಾರ ನ್ಯೂಸ್ಗಳಲ್ಲಿ ನೋಡಿದಂತೆ ಭಾರತದಲ್ಲಿ ಮಾತ್ರ ಮರಣ ಹೊಂದಿರೋರು, 400 ಮಿಲಿಯನ್ ಜನರಿಗೆ ಕೆಲಸಗಳಿಲ್ಲ, 100 ಮಿಲಿಯನ್ ಜನರು ಕಡುಬಡತನ, ಅಂದರೆ ಒಂದು ಹೊತ್ತಿನ ಊಟ ಸಿಗೋದಿನ ಔಷಧಿ, ಚಳಿಗಾಲದ ಹೊದಿಕೆಗಳು, ಬಟ್ಟೆ ಬರೆಗಳು ದೂರಿನ ಮಾತಾಯಿತು. ಅತಿ ವಿಪರ್ಯಾಸದ ಸಮಯ, ಅತಿ ಕಷ್ಟದ ಸಮಯದಲ್ಲಿ ನಾವು ಹಾದು ಹೋಗ್ತಾ ಇದ್ದೀವಿ. ಸಭೆಗಳಲ್ಲಿ ಕೂಡಿ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಇಂಥ ಕಠಿಣ ಸಮಯದಲ್ಲಿ ಈಗ ಮುಖ್ಯಾಂಶಕ್ಕೆ ಬರ್ತಾ ಇದ್ದೀನಿ ಕೇಳಿ, ಎಂದಾದರೂ ನಮ್ಮ ಜೀವಿತದಲ್ಲಿ ಒಂದು ವೇಳೆ ನಾವು ವಿಶ್ವಾಸಿಗಳಾಗಿ ಕರ್ತನ ವಾಕ್ಯದ ಮೇಲೆ ನಂಬಿಕೆ ಇಟ್ಟಿರೋದಾಗಿದ್ರೆ ಅದು ಈ ಸಮಯ. ಇಷ್ಟು ದಿನಗಳವರೆಗೆ ನಾವು ಉಪಯೋಗಿಸಿದಂಥ ಪ್ರತಿಯೊಂದು ವಾಗ್ದಾನದ ವಚನಗಳು ಕೇಳಿಸ್ಕೊಳ್ಳಿ, ಈ ದಿನದವರೆಗೆ ನಾವು ಉಪಯೋಗಿಸಿದ ಪ್ರತಿಯೊಂದೊಂದು ವಾಗ್ದಾನದ ವಚನಗಳು ಎಲ್ಲ ಹಿತವಾಗಿರುವಾಗ, ಉದಾಹರಣೆಗೆ ನಿನ್ನ ಪಕ್ಕದಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು ಎಂಬಂತ ಈ ವಾಕ್ಯವನ್ನು ಮೇಲಿಂದ ಮೇಲೆ ನಾವು ಅರಿಕೆ ಮಾಡಿ ಉಪಯೋಗಿಸಿದ್ದೀವಿ. ಆದರೆ ಸತ್ಯಾಂಶ ಏನಂದ್ರೆ, ಆಗ ನಿನ್ನ ಬಲಗಡೆಯಲ್ಲಿ ನಿನ್ನ ಪಕ್ಕದಲ್ಲಿ 1,000 ಜನ ಸಾಯ್ತಾ ಇದ್ದಿರಲಿಲ್ಲ, ನಿನ್ನ ಎಡಗಡೆಯಲ್ಲಿ 1,000 ಜನ ಹತ್ತು ಸಾವಿರ ಜನರು ಸತ್ತು ಬೀಳ್ತಾ ಇರಲಿಲ್ಲ. ಆದರೆ ನಿನ್ನ ಆರೋಗ್ಯಕ್ಕೋಸ್ಕರ, ಆ ನಂಬಿಕೆಗೋಸ್ಕರ ನೀನು ಆ ವಾಕ್ಯವನ್ನು ಉಪಯೋಗಿಸಿದಿ. ಒಪ್ತೀನಿ, ತಪ್ಪು ಮಾಡಿಲ್ಲ, ಸರಿಯಾಗಿ ಉಪಯೋಗಿಸಿದ್ದೀಯಾ. ಆದರೆ ಇವತ್ತು ಆ ವಾಕ್ಯದ ನಿಜವಾದ ಸನ್ನಿವೇಶ ನಿನ್ನ ಬಾಗಿಲಲ್ಲಿ ಬಂದು ನಿಂತಿದೆ. ನಿಜವಾಗಿಯೂ ನಿನ್ನ ಪಕ್ಕದಲ್ಲಿ 1,000 ಜನರು ಸತ್ತು ಬೀಳ್ತಾ ಇದ್ದಾರೆ, ನಿಜವಾಗಿಯೂ ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬೀಳ್ತಾ ಇದ್ದಾರೆ. ಭಾರತದಲ್ಲಿ, ನಮ್ಮ ದೇಶದಲ್ಲಿಯೇ ಇದೇ ಗಳಿಗೆಯಲ್ಲಿ ಗುರುವಾರದ ಲೆಕ್ಕಾಚಾರದ ಪ್ರಕಾರ ಬರೀ ಒಂದು ದೇಶದಲ್ಲಿ ಮಾತ್ರ 3,453 ಜನರು ಸತ್ತು ಬಿದ್ದಿದ್ದಾರೆ. ಯಾವುದೇ ಬಾಂಬ್ ವಿಸ್ಫೋಟ ಆಗಿಲ್ಲ, ಅದು ರೋಗದಿಂದ. ಈಗ ನೀನು ಕ್ರೈಸ್ತನಾಗಿದ್ದರೆ, ನೀನು ವಿಶ್ವಾಸಿಯಾಗಿದ್ದರೆ, ನೀನು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಶಿಷ್ಯನಾಗಿದ್ದರೆ, ಆ ವಾಕ್ಯದ ಬಲದಲ್ಲಿ ನಿಂತುಕೊಳ್ಳುವ ದಿನ ಈಗ ನಿನ್ನ ಬಾಗಿಲಿಗೆ ಬಂದಿದೆ. ನಿಜಾಂಶದಲ್ಲಿ ವಾಕ್ಯಗಳನ್ನು ನಂಬುವಂಥ ದಿನ ಈಗ ನಮ್ಮ ಬಾಗಿಲಿಗೆ ಬಂದು ನಿಂತಿದೆ. ಇಫ್ ಯು ಎವರ್ ಬಿಲೀವ್ಡ್ ಇನ್ ದ ವರ್ಡ್ ಆಫ್ ಗಾಡ್ 100%, ಇಟ್ ಶುಡ್ ಬಿ ನೌ. 100%-ಕ್ಕೆ 100%-ಷ್ಟು ದೇವರ ವಾಕ್ಯವನ್ನು ನಂಬಿರೋದಾಗಿದ್ದರೆ ಅದನ್ನು ಪೂರೈಸಿಕೊಳ್ಳುವಂಥ ಸಮಯ ಇದಾಗಿದೆ. ಆದ ಕಾರಣ ನಾನು ತಿರುಗಿ ಕರ್ತನಲ್ಲಿ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆಯಲ್ಲಿ ಕರ್ತನ ಸನ್ನಿಧಿಯಲ್ಲಿ ಕಾದುಕೊಂಡಾಗ ಆತನು ಮಾತನಾಡಿದಂಥ ಕೆಲವು ಸಂಗತಿಗಳನ್ನು ನಿಮ್ಗೆ ಹಂಚ್ಕೊಳ್ತೇನೆ. ಸಾಕ್ಷಿಗಳ ಮೂಲಕ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೇನೆ. 1, ದೇವರು ಯಹೋಶುವನ ಜೊತೆಗೆ ಮಾತನಾಡುವಾಗ ಹೇಳಿದಂಥ ಮೊದಲನೇ ಸಂಗತಿ, ಮೋಶೆಯು ತೀರಿ ಹೋದ ನಂತರ ಯಹೋಶುವನಿಗೆ ಮೋಶೆಯ ಕೈಯಲ್ಲಿ ಕೆಲಸ ಮಾಡಿ ಸೇವೆ ಮಾಡಿ ಮೋಶೆಯ ಕೈಯಿಂದ ದೇವರು ಮಾಡಿದಂಥ ಒಂದೊಂದು ಮಹತ್ಕಾರ್ಯಗಳನ್ನು ಕಣ್ಣಾರೆ ಕಂಡಿರುವಂಥ ಯಹೋಶುವನಿಗೆ ಮೋಶೆ ಇಲ್ಲದೇ ಹೋಗುವಾಗ, ಮೋಶೆಯು ಮರಣ ಹೊಂದುವಾಗ, ಕರ್ತನಲ್ಲಿ ಹೋಗುವಾಗ, ಸೇರಿಕೊಳ್ಳುವಾಗ ದೇವರು ಯಹೋಶುವನಿಗೆ ಮಾತನಾಡಿದಂಥ ಮೊದಲನೇ ಸಂಗತಿ, ಭಯಗೊಳ್ಳಬೇಡ, ಕಳವಳಗೊಳ್ಳಬೇಡ, ನನ್ನ ಸೇವಕನಾದಂಥ ಮೋಶೆಯ ಜೊತೆಗೆ ಇದ್ದಂತೆ ನಾನು ನಿನ್ನ ಜೊತೆಗೂ ಇರುವೆನು. ನಂಬುವನ್, ಮೊದಲೇದಾಗಿ ವಿಶ್ವಾಸಿಗಳಾದಂಥ ನೀನು ಭಯಪಡಬೇಡ, ಕಳವಳಗೊಳ್ಳಬೇಡ. ಇದನ್ನು ನಾನು ನಿನಗೆ ಉತ್ತೇಜನಕ್ಕಾಗಿ ಹೇಳ್ತಾ ಇಲ್ಲ, ಇದನ್ನು ನಾನು ಕಟ್ಟುವುದಕ್ಕಾಗಿ ಹೇಳ್ತಾ ಇಲ್ಲ. ಇಂಥ ಗಳಿಗೆಯಲ್ಲಿ ವಿಶ್ವಾಸಿಗಳಾದವರು, ಇಂಥ ಗಳಿಗೆಯಲ್ಲಿ ಕ್ರಿಸ್ತನನ್ನು ನಂಬಿಯವರು ಯಾವ ರೀತಿಯ ಹೆಜ್ಜೆಗಳನ್ನು ಇಡಬೇಕೆಂಬುದಾಗಿ ನಿನ್ನ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೀನು ಭಯ ಬೀಳುವುದಾಗಿದ್ದರೆ,
ತಪ್ಪು ನಿರ್ಧಾರಗಳನ್ನು ಮಾಡ್ತೀಯ. ನಂಬರ್ ಒನ್, ಮೊದಲನೇದಾಗಿ ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ಭಯಪಡಬೇಡ, ಕಳವಳಗೊಳ್ಳಬೇಡ. ತಿರುಗಿ ಹೇಳ್ತೀನಿ, ಭಯಪಡಬೇಡ, ಕಳವಳಗೊಳ್ಳಬೇಡ. ನಿನ್ನ ನನ್ನ ಸೇವಕನಾದ ಮೋಶೆಯ ಜೊತೆಗೆ ಇದ್ದಂತೆಯೇ, ಅದರರ್ಥ ನಾನು ಆತನ ಜೊತೆಗೆ ಇದ್ದುಕೊಂಡು ಮಾಡಿದಂಥ ಸಕಲ ಕಾರ್ಯಗಳಂತೆಯೇ ನಿನ್ನೊಂದಿಗೆ ಇದ್ದು ಅವುಗಳನ್ನು ನಡೆಸಿಕೊಡ್ತೀನಿ. ನಂಬರ್ ಒನ್, ಆದರೆ ನೀನು ಭಯ ಪಡಬೇಡ. ಸಂಶಯಕ್ಕೆ ಒಳ್ಳೆ ಫ್ರೆಂಡು ಈ ಭಯ. ಭಯಕ್ಕೂ ಸಂಶಯಕ್ಕೂ ತುಂಬ ಸನ್ನಿಹಿತದ ಸಂಬಂಧ ನೋಡಿ. ಪೇತ್ರನು ಬಿರುಗಾಳಿಯನ್ನು ನೋಡಿ ಭಯಪಟ್ಟ ತಕ್ಷಣ ಸಮುದ್ರದಲ್ಲಿ ಮುಳುಗಲಿಕ್ಕೆ ಪ್ರಾರಂಭ ಮಾಡಿದ. ಭಯ ಪಡಬೇಡ, ಯಾಕೆ ಮೊದಲನೇ ವಾಗ್ದಾನ, ಮೋಶೆಯ ಜೊತೆಗೆ, ನನ್ನ ಸೇವಕನಾದ ಮೋಶೆಯ ಜೊತೆಗಿದ್ದಂತೆ ನಾನು ನಿನ್ನ ಸಂಗಡ ಇರುವೆನು. ಕರ್ತನು ನುಡಿತಾ ಇದ್ದಾನೆ, ಕರ್ತನ ಆತ್ಮನು ಹೇಳ್ತಾ ಇದ್ದಾನೆ, ಆತ್ಮದಲ್ಲಿ ಗ್ರಹಿಸುವುದನ್ನು, ಆತ್ಮದಲ್ಲಿ ಅನುಭವಿಸುವುದನ್ನು ನಾನು ನಿಮ್ಮ ಜೀವಿತದ ಮೇಲೆ ನಜರುತ್ತೇನೆ. ಯೇಸು ಕ್ರಿಸ್ತನ ಹೆಸರನ್ನು ನುಡಿತಾ ಇದ್ದೀನಿ. ಭಯ ಪಡಬೇಡ, ಜಾಬಿನ ವಿಷಯದಲ್ಲಿ ಭಯ ಪಡಬೇಡ, ಆರೋಗ್ಯದ ವಿಷಯದಲ್ಲಿ ಭಯ ಪಡಬೇಡ. ಎಲ್ಲ ಚೆನ್ನಾಗಿರುವಾಗ ಸ್ವಲ್ಪ ಸ್ವಲ್ಪ ನೋವುಗಳು, ಒಂದು ಅನಾರೋಗ್ಯ, ಒಂದು ತೊಂದರೆ ಬಗ್ಗೆ ಇಂಥ ಸಂದೇಶಗಳನ್ನ ಕೇಳಿ ಎನ್ಕರೇಜ್ ಆಗ್ತಾ ಇದ್ರೆ, ಆದರೆ ಈಗೇನು ಮಾಡ್ತೀವಿ, ಎಲ್ಲ ಕಡೆ ಎಲ್ಲವೂ ಸೋತು ಹೋಗ್ತಾ ಇದೆ, ಮುರಿದು ಬಿಡ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ನಂಬರ್ ಒನ್, ಮೊದಲೇದಾಗಿ ಭಯ ಪಡಬೇಡ, ಕಳವಳಗೊಳ್ಳಬೇಡ, ಮೋಶೆ ಜೊತೆಗೆ ಇದ್ದಂತೆ ನಾನು ನಿನ್ನ ಜೊತೆಗೆ ಇರುವೆನು. ನಂಬ್ತೀರಾ? ದಯವಿಟ್ಟು ಅದನ್ನು ಸ್ವೀಕರಿಸ್ಕೊಳ್ರಿ, ಸ್ವೀಕರಿಸ್ಕೊಳ್ರಿ. ಪೇತ್ರನ ಸಂಗಡ ಇದ್ದ ಹಾಗೆ ಕರ್ತ ನಿಮ್ಮ ಸಂಗಡ ಇರ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯೋಹಾನನ ಸಂಗಡ ಜೊತೆ ಇದ್ದ ಹಾಗೆ ಕರ್ತ ನಿಮ್ಮ ಜೊತೆಗೆ ಇರ್ಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರು, ನಾನು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಕರ್ತನ ಸನ್ನಿಧಿಯಲ್ಲಿ ಈ ವಾಕ್ಯಕ್ಕೋಸ್ಕರ ಕಾದುಕೊಂಡಿರುವಾಗ, ಪ್ರಾರ್ಥಿಸುವಾಗ, ಇಡೀ ದಿನ ಮತ್ತು ರಾತ್ರಿ ಸಹ ಕರ್ತನ ಸನ್ನಿಧಿಯಲ್ಲಿ ಕಾದುಕೊಳ್ಳುವಾಗ ಕರ್ತನು ಬಲವಾದ ರೀತಿಯಲ್ಲಿ ನಿಮ್ಮ ಜೊತೆಗೆ ಮಾತಾಡಬೇಕಾಗಿರುವ ವಾಕ್ಯವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ. ಸಹೋದರ, ಸಹೋದರಿ, ದಯವಿಟ್ಟು ಲಕ್ಷ ಕೊಟ್ಟು ಕೇಳು. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನೀನು ನಾನು ಮಾಡಬೇಕಾದಂಥ ಮೊದಲನೇ ಸಂಗತಿ, ಭಯ ಪಡಬೇಡ, ಕಳವಳಗೊಳ್ಳಬೇಡ, ಮೋಶೆ ಜೊತೆಗಿದ್ದಂತೆ ನಾನು ನಿನ್ನ ಜೊತೆಗಿರೋನು. ದಯವಿಟ್ಟು ನಿಮ್ಮ ವಾಕ್ ನಿಮ್ಮ ಸತ್ಯವೇದ ಕೀರ್ತನೆಗಳ ಪುಸ್ತಕ 65:4 ಕೀರ್ತನೆಗಳ ಪುಸ್ತಕ 65:4 ಕನ್ನಡದಲ್ಲಿ ಓದ್ತೀನಿ, ದಯವಿಟ್ಟು ಕೇಳಿ. ಸುಂದರವಾದ ವಾಕ್ಯ ದೇವರು ಇವತ್ತಿನ ಬೆಳಗಿನ ಧ್ಯಾನಕ್ಕೆ ಕೊಟ್ಟಿರುವಂಥ ಸುಂದರವಾದ ವಾಕ್ಯ. ನಿನ್ನ ಅಂಗಳದಲ್ಲಿ ವಾಸಿಸುವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀರೋ ಅವರೇ, ಅವರೇ ಅನ್ನುವಂಥ ಶಬ್ದವನ್ನು ಸರ್ಕಲ್ ಆದರೂ ಮಾಡಿ, ಅಂಡರ್ಲೈನ್ ಆದರೂ ಮಾಡಿಕೊಳ್ಳಿ, ಅವರೇ ಧನ್ಯರು. ಕೇಳಿ, ಮುಂದಿನ ಲೈನನ್ನು ನಂತರ ಹೋದಂತ ದಯವಿಟ್ಟು ಕೇಳಿ. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ, ನಂಬರ್ ಒನ್, ಯಾಕೆ ಭಯ ಪಡಬೇಡ, ಕಾರಣ ನೀನು ವಾಸಿಸ್ತಾ ಇರೋದು, ರೋಗ ಇರೋದು ಲೋಕದಲ್ಲಿ, ನೀನಿರೋದು ಯಹೋವನ ಅಂಗಳದಲ್ಲಿ. ನೀನು ಭಯ ಪಡದೇ ಇರೋದಕ್ಕೆ ದೊಡ್ಡ ಕಾರಣ ಇದೆ. ನಿನಗೆ ದೇವರು ಭಯ ಪಡಬೇಡ ನೋಡು, ಈ ರೋಗ, ಈಗ ಲೋಕದಲ್ಲಿ ಉಂಟಾಗ್ತಾ ಇರುವಂತ ಎಲ್ಲ ತೊಂದರೆಗಳು ನಿನ್ನನ್ನು ಮುಟ್ಟಬೇಕಂದ್ರೆ ಯಹೋವನ ಅಂಗಳವನ್ನ ದಾಟಿಕೊಂಡು ಬರಬೇಕವು. ನೀನು ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ಮೊದಲು ನಿನ್ನ ವಾಸಸ್ಥಾನವನ್ನ, ಅಂದ್ರೆ ನಿನ್ನ ಆತ್ಮಿಕ ಸ್ಥಿರತೆಯನ್ನ, ಆತ್ಮಿಕವಾಗಿ ಎಲ್ಲಿ ನಿಂತ್ಕೊಂಡಿದ್ದ ಅನ್ನೋದನ್ನ ಸ್ಥಿರಪಡಿಸಿಕೋ. ಸುಂದರವಾಗಿ ಹೇಳ್ತಾ ಇದೆ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ. ನಾನು ಹೇಳ್ತೇನೆ, ಧ್ಯಾನ ಮಾಡುವಾಗ ಮೇಲಿಂದ ಮೇಲೆ ಒಂದು ವಿಚಾರ, ಒಂದು ಪಿಕ್ಚರ್, ಒಂದು ಚಿತ್ರ ನನ್ನ ಕಣ್ಣಿಗೆ ಬರ್ತಾ ಇತ್ತು. ಜನರಿಗೆ ಹೇಳು ಎಂಬುದಾಗಿ ದೇವರಾತ್ಮನ ಪ್ರೇರೇಪಿಸ್ತಾ ಇದ್ದ. ಯಹೋವನ ಅಂಗಳದಲ್ಲಿ ನಿನ್ನ ದಿನವು ಪ್ರಾರಂಭವಾಗಲಿಕ್ಕಾಗುವಂತೆ, ಪ್ರತಿ ದಿನ ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಮೊಬೈಲನ್ನು ಓಪನ್ ಮಾಡ್ಲಿಕ್ಕೆ ಹೋಗ್ಬೇಡ, ನಿನ್ನ ಮೊಬೈಲನ್ನು ನೋಡ್ಲಿಕ್ಕೆ ಹೋಗ್ಬೇಡ. ಮೊದಲು ನಿನ್ನ ಹಾಸಿಗೆಯಿಂದ ಹೊರ ಬರ್ತಾ ಇದ್ದಂಗೆ ಆತನ ಸನ್ನಿಧಿಯಲ್ಲಿ ಮೊದಲು ಆತನ ಅಂಗಳವನ್ನ ಪ್ರವೇಶಿಸು. ಆತನ ಆಲಯದ ಅಂಗಳ ಅಂದರೆ ಕಟ್ಟಡ ಅಲ್ಲ, ಪ್ರಾರ್ಥನೆಯಲ್ಲಿ ಮೊದಲು ಆತನ ಸನ್ನಿಧಿಯಲ್ಲಿ ಪ್ರವೇಶಿಸು. ಮೊದಲು ಆತನ ಪ್ರಾರ್ಥನೆ ಮೂಲಕ, ಆರಾಧನೆ ಮೂಲಕ ಆತನ ಸನ್ನಿಧಿಯಲ್ಲಿ ಪ್ರವೇಶಿಸು. ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ನೋಡಿ, ಇದು ಅದ್ಭುತವಾದಂಥ ವಾಕ್ಯ. ಯಾಕಂದರೆ ಮುಂದೆ ಇನ್ನೊಂದು ಎಸ್ಕೇಲ್ನ ಪುಸ್ತಕದಿಂದ ಇನ್ನೊಂದು ವಾಕ್ಯವನ್ನು ದೇವರ ಆತ್ಮನ ಹೃದಯದಲ್ಲಿ ನೋಡಿದ, ಅದನ್ನು ಬೇಗನೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ.
ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ. ಇನ್ನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಇಡೀ ಲೋಕದಲ್ಲಿ ತೊಂದರೆ ಇರ್ಬೋದು, ಇಡೀ ಲೋಕದಲ್ಲಿ ಬರಗಾಲ ಇರ್ಬೋದು, ಯಹೋವನ ಅಂಗಳದಲ್ಲಿ ಬರಗಾಲ ಬರಲಿಕ್ಕೆ ಸಾಧ್ಯನಾ? ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ, ಇಂಥ ಸಮಯದಲ್ಲಿ ನೀನು ಮಾಡಬೇಕಾಗಿರುವಂಥ ಎರಡನೇ ಸಂಗತಿ, ಮೊದಲನೇ ಸಂಗತಿ ಭಯಪಡಬೇಡ. ಯಾಕೆಂದರೆ ಎರಡನೇ ಸಂಗತಿ ಏನಂತಂದರೆ, ನೀನು ಯಹೋವನ ಅಂಗಳದಲ್ಲಿ ಕರೆಯಲ್ಪಟ್ಟಂಥ ಕರ್ತನ ಕೈಯ ದಾಸ ದಾಸಿ ನೀನಾಗಿದ್ದೀಯಾ, ವಿಶ್ವಾಸಿಯಾದವರು. ನೋಡಿ, ನಮ್ಮ ಕರ್ತನು ತನ್ನ ಜನರನ್ನು, ತನ್ನ ಮಕ್ಕಳನ್ನು ತನ್ನ ಅಂಗಳದಲ್ಲಿ ಕರೆದ್ಬಿಟ್ಟು ಅವರನ್ನು ಉಪವಾಸ ಹಾಕುವಂಥ ಕರ್ತನಲ್ಲ. ತನ್ನ ಅಂಗಳದಲ್ಲಿ ಬರುವವರಿಗೆ, ಬರುವಂಥ ಜನರಿಗೆ ಸಮೃದ್ಧಿಯಾಗಿ, ಎಲೆ ಹೊರೆ ಹೊತ್ತವರೇ, ಭಾರ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ, ನಿಮ್ದಾಗಿ ಕೈ ಚಾಚಿ ತನ್ನ ಅಂಗಳಕ್ಕೆ ನಿನ್ನನ್ನು ಕರೆದಿದ್ದಾನೆ. ಯಹೋವನೇ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ. ನಿನ್ನ ಸನ್ನಿಧಿ ಸೇವೆ ಅಂತಂದರೆ ಬೋಧಿಸೋದಲ್ಲ, ಪ್ರವಾದನೆ ನುಡಿಯೋದಲ್ಲ, ಗುಣಪಡಿಸೋದಲ್ಲ. ಸನ್ನಿಧಿ ಸೇವೆ ಅಂದರೆ ಆತನ ಸನ್ನಿಧಿಯಲ್ಲಿ ನಿಂತುಕೊಂಡು ಆತನನ್ನು ಆರಾಧಿಸಿ ಪ್ರಾರ್ಥಿಸುವಂಥದ್ದು. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ, ಕೀರ್ತನೆ 91, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವಿ. ಆಶ್ರಯ ಯಾವುದು? ಆತನ ಅಂಗಳ, ಆತನ ಪ್ರಸನ್ನತೆ ಎಂಬಂಥ ಆತನ ಅಂಗಳ. ಆತನ ಅಂಗಳ ಅಂದರೆ ನಮ್ಮ ಆಲಯದ ಅಂಗಳ ಅಲ್ಲ, ಆತನ ಅಂಗಳ ಅಂದ ಕರ್ತನ ಆಲಯದ ಅಂಗಳ ಅಂತ ಹೇಳೋದಾಗಿದ್ದರೆ ಅದು ಆತನ ಪ್ರಸನ್ನತೆ. ನೀನು ಆತನ ಇವತ್ತು ನಾನು ಹೇಳ್ತೀನಿ, ಇದನ್ನು ಮುಗಿಸ್ಕೊಂಡು ನಾವು ಆರಾಧಿಸ್ತಾ ಇರುವ ಹಾಗೆ ದೇವರ ಪ್ರಸನ್ನತೆ ನಿನ್ನನ್ನು ತುಂಬಿಕೊಳ್ಳಲಿಕ್ಕಿದೆ. ನಿನ್ನ ಸನ್ನಿಧಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ಈಗ ನಾನು ಹೇಳಿದ್ನಲ್ಲ, ಅವರೇ ಧನ್ಯರು ಅಂತ, ಅವರೇ ಅಂದ ಶಬ್ದನ ಸರ್ಕಲ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಕರ್ತನು ಒಬ್ಬನನ್ನು ಕರೀಲಿಲ್ಲ, ಪ್ಲೂರಲ್, ಬಹುವಚನ ಬರೆಯಲ್ಪಟ್ಟಿದೆ, ಅವರೇ. ನಿನ್ನ ಅಂಗಳದಲ್ಲಿ ವಾಸಿಸುವವನಾಗಿ ಅಂತ ಬರೀಲಿಲ್ಲ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ. ಭಯ ಪಡಬೇಡ, ನಂಬರ್ 2. ಕಾರಣ ಏನಂತಂದರೆ, ಮೂರನೇದಾಗಿ ಕಾರಣ ಏನಂತಂದರೆ, ನೀನೊಬ್ಬನೇ ಕರೆಯಲ್ಪಟ್ಟಿಲ್ಲ, ನಿನ್ನ ಇಡೀ ಕುಟುಂಬ ಕರ್ತನ ಅಂಗಳದಲ್ಲಿ ಕರೆಯಲ್ಪಟ್ಟಿದೆ. ಯಾವನು ಯಹೋವನ ಅಂಗಳದಲ್ಲಿ ನೆಲೆಗೊಳ್ತಾನೋ, ಯಾವನು ಯಹೋವನ ಅಂಗಳದಲ್ಲಿ ವಾಸಿಸ್ತಾನೋ, ಅವನಿಗೆ ಕೊರತೆ ಇರಲ್ಲ, ಅವನಿಗೆ ಸಮೃದ್ಧಿಯಾದ ಆಶೀರ್ವಾದ ಇರ್ತದೆ. ಮುಂದಿನ ವಚನದಲ್ಲಿ ಅದರ ಬಲವನ್ನು ನಾನು ನಿನಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬುನಾದಿಯನ್ನು ಮೊದಲು ಸ್ವೀಕರಿಸಿಕೊಳ್ಳಿ, ಧೈರ್ಯವಾಗಿರ್ರಿ, ಬಲಗುಳ್ಳವರಾಗಿರ್ರಿ. ಎಲ್ಲರೂ ಗೊಂದಲದಲ್ಲೂ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ. ನಮ್ಮ ಪ್ರಧಾನಿಯಿಂದ ಹಿಡ್ಕೊಂಡು ಮುಖ್ಯಮಂತ್ರಿಯವರೆಗೂ ಯಾವ ರೀತಿ ಆಡಳಿತ ನಡೆಸಬೇಕೆಂಬುದು ಸಹ ಅವರಿಗೂ ಸಹ ಕಷ್ಟ ಆಗ್ತಾ ಇದೆ. ಅವ್ರಿಗೋಸ್ಕರ ಪ್ರಾರ್ಥಿಸಿ. ಯಾಕೆ ಲಾಕ್ಡೌನ್ ಮಾಡಿದರೆ ಜನರಿಗೆ ಕೆಲಸ ಇಲ್ಲ, ಊಟ ಇಲ್ಲ. ಲಾಕ್ಡೌನ್ ತೆಗೆದ್ರೆ ಈ ಸಾಂಕ್ರಾಮಿಕ ರೋಗಕ್ಕೆ ಹಿಡಿತ ಎಂಬುದಿಲ್ಲ, ಹಬ್ಬತಾ ಇದೆ, ಎಲ್ಲ ಕಡೆ ಹಬ್ಬತಾ ಇದೆ. ಇಂಥ ಸಂಕಷ್ಟದಲ್ಲಿ ಸಭೆಗಳು ಕೂಡಿ ಬರಲಿಕ್ಕೆ ಆಗ್ತಾ ಇದಲ್ಲ, ಪಾಸ್ಟರ್ಗಳು ಪರಿತಪಿಸ್ತಾ ಇದ್ದಾರೆ. ಎಲ್ಲ ಕಡೆ ಕಷ್ಟದಲ್ಲಿರುವಾಗ ದೇವರಾತ್ಮನು ಈ ಬಿರುಗಾಳಿಯಲ್ಲಿ ಮಾತನಾಡಿ ನಿನಗೆ ಇವತ್ತು ಕೊಟ್ಟಿರುವಂಥ ವಾಕ್ಯವನ್ನು ಸ್ವೀಕರಿಸಿಕೋ. ಯಾರ್ಯಾರು ನಂಬುವರೋ ಅವರು ದೇವರ ಮಹಿಮೆಯನ್ನು ಕಾಣುವರು ಎಂಬುದಾಗಿ ಬರೆದದೆ. ನನ್ನ ಹೆಸರು ತೆಗೆದುಕೊಂಡು ಹೇಳಲ್ಲ, ಯಾಕಂದರೆ ನಾನು ಅವ್ರ ಪರ್ಮಿಷನ್ ತಕ್ಕೊಳ್ಳಿಲ್ಲ. ನಮ್ಮ ಸಭೆಗೆ ಸಂಬಂಧಪಟ್ಟಂಥ ಒಂದು ಕುಟುಂಬದವರು ಹಠಾತ್ತಾಗಿ ಮನೆಗೆ ಬಂದರು, ಇಡೀ ಕುಟುಂಬ ನಮ್ಮನ್ನು ಭೇಟಿ ಆಗಲಿಕ್ಕೆ ಬಂದರು. ಕೆಲವು ದಿನಗಳ ಹಿಂದೆ ಪ್ರಾರ್ಥನೆಗೋಸ್ಕರ ಬಂದಿದ್ದು. ನಾನು ಮಾತಾಡಿದ್ವಿ, ಮಾತಾಡುವಾಗ ಹೇಳಿದರು, ಪಾಸ್ಟ್ರೆ ಇಂತಿಂಥ ಏರಿಯಾದಲ್ಲಿ, ಬೆಳಗಾವಿಯಲ್ಲಿ ಇಂತಿಂಥ ಏರಿಯಾದಲ್ಲಿ ನಾವು ಒಂದು ಶಾಪ್ ತೆಗಿತಾ ಇದ್ದೀವಿ, ಲಾಕ್ಡೌನ್ ಸಿಚುವೇಷನ್ನಲ್ಲಿ, ಕೊರೋನಾ ವೈರಸ್ ಸಿಚುವೇಷನ್ನಲ್ಲಿ ಶಾಪ್ ಓಪನ್ ಮಾಡೋದು ವಿಚಾರ ಮಾಡಿ ಶಾಪ್ ಓಪನ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೋಸ್ಕರ ಪ್ರಾರ್ಥಿಸಿ, ನಮಗೆ ನಂಬಿಕೆ ಇದೆ. ನಾನು ಹೇಳಿದೆ, ಅದನ್ನು ಕೇಳ್ತಾ ಇದ್ದಂಗೆ ನನಗೆ ಜ್ಞಾಪಕ ಆದಂಥ ಮೊದಲನೇ ಸಂಗತಿ, ನನಗೆ ನೆನಪಿಗೆ ಬಂದಂಥ ಮೊದಲನೇ ಸಂಗತಿ, ಈ ಲಾಕ್ಡೌನಿನ ಮೊದಲಿನ 3 ದಿನಗಳ ಕರ್ತನ ಸನ್ನಿಧಿಯಲ್ಲಿ ಕಾದುಕೊಂಡಾಗ ಆತನ ಮಾತಾಡಿದ್ದು. ಕೀರ್ತನೆ 37:19 ವಚನ, ಬರಗಾಲದಲ್ಲಿಯೂ ಅವರು ತೃಪ್ತಿ ಹೊಂದುವರು. ನಾನು ಅವ್ರಿಗೆ ಹೇಳಿದೆ, ದೇವರಾತ್ಮನು ಸಭೆಗೂ ನಮಗೂ ವಿಶ್ವಾಸಿಗಳಿಗೆ ಈ ವಾಕ್ಯವನ್ನು ಆಗಲೇ ನುಡಿದಿದ್ದಾನೆ. ಸಹೋದರ ಸಹೋದರಿ, ಧೈರ್ಯದಿಂದ ನೀನು ಓಪನ್ ಮಾಡು, ಯಾವ ಗಂಡಾಂತರವೂ ನಿನಗೆ ಬರಲ್ಲ. ನಾನು ಹೇಳ್ತೀನಿ, ಅವರು ಶಾಪನ್ನು ಓಪನ್ ಮಾಡಿದರು, ಧೈರ್ಯ ನಂಬಿಕೆ ಇರಲಿ, ಅವರು ಶಾಪನ್ನು ಓಪನ್ ಮಾಡಿದ್ರು. ಮೊದಲನೇ ದಿನ ನಾವು ಹೋಗಿ ಪ್ರಾರ್ಥನೆ ಮಾಡಿ ಬಂದ್ವಿ, ಶಾಪ್ ಪ್ರಾರಂಭವಾಯಿತು. ಒಂದು ದಿನ ನಾನು ಫೋನ್ ಮಾಡಿದಾಗ ಮಾತಾಡ್ತಾ ಇದ್ದೆ, ಅವ್ರು ಹೇಳಲಿಕ್ಕೆ ಪಾಸ್ಟ್ರೆ ದೇವ್ರ ಕೃಪೆಯಿಂದ ಎಷ್ಟು ಚೆನ್ನಾಗಿ ನಡೆದಿದೆ ಅಂದರೆ, ಎಂಟು ದಿನಗಳ ಹಿಂದೆ, ಕಳೆದ ರವಿವಾರ ಒಂದೇ ದಿನ ನಾವು 70,000 ವ್ಯವಹಾರ ಮಾಡಿದ್ದೀವಿ ದೇವ್ರ ಕೃಪೆಯಿಂದ. ಎಲ್ಲ ಅಷ್ಟೇ ಅಲ್ಲ, ನಾನೇನು ಮಾಡಿದೆ, ಕೆಲವು ದಿನಗಳ ಹಿಂದೆ ಮಾರ್ಕೆಟಲ್ಲಿ ಹೋಗ್ತಾ ಇದ್ದೆ,
ಮಾರ್ಕೆಟಲ್ಲಿ ಏನೋ ಸಂಗತಿ ತೆಗೆದುಕೊಳ್ಳಕ್ಕೆ ಹೋದಾಗ ಅಲ್ಲೊಂದು ಶಾಪಲ್ಲಿ ತೆಗೆದುಕೊಳ್ತಾ ಇದ್ದೀನಿ, ಸಡನ್ ಆಗಿ ಅಲ್ಲಿ ಬಂದಂಥ ಒಬ್ಬ ವ್ಯಕ್ತಿ ಆ ಶಾಪ್ ಓನರ್ಗೆ ಮಾತಾಡ್ತಾ ಅವರ ಹೆಸರು ತೊಗೊಂಡು ಮಾತಾಡ್ತಾ ಇದ್ದಾನೆ. ನಿಮ್ಮ ಪರಿಚಯದೆಲ್ಲ ಇಂಥವ್ರು ಅಂತಂದು ಆ ಹೆಸರು ಕೇಳಿದ ತಕ್ಷಣ ನನ್ನ ಕಿವಿಗಳು ಎದ್ದು ನಿಂತ್ಕೊಂಡು, ಯಾಕಂದ್ರೆ ನಮ್ಮ ಸಭೆಗೆ ಸಂಬಂಧಪಟ್ಟವರು, ನನ್ನ ಕಿವಿಗಳು ಚುರುಕಾಯ್ತು. ಅವನು ಆ ಗೊತ್ತು ಅವರು ಅಲ್ಲಿ ವ್ಯಾಪಾರ ಪ್ರಾರಂಭ ಮಾಡಿದಾರೆ ಅಂತ ಕೇಳಿದ್ವಿ ಅಂತಂದ. ಈ ವ್ಯಕ್ತಿ ಹೇಳ್ತಾನೆ, ಹೌದು ತಮ್ಮ ಭಾಷೆಯಲ್ಲಿ ಹೇಳ್ತಾನೆ, ಹೌದಪ್ಪ ತುಂಬ ಚೆನ್ನಾಗಿ ನಡೆದಿದ್ದೆ ನೋಡು, ಅವ್ರದ್ದು ಜನ ಎಲ್ಲ ಕ್ಯೂವಲ್ಲಿ ಹಚ್ಕೊಂಡು ಗಿರಾಕಿಗಳೆಲ್ಲ ಕ್ಯೂವಲ್ಲಿ ಹಚ್ಕೊಂಡು ತೊಗೊಂಡು ಹೋಗ್ತಾ ಇದಾರಂತೆ. ಪಾಸ್ಟ್ ಕಿವಿಗೆ ಬೀಳುವಂತೆ ಈ ಸನ್ನಿವೇಶ ವಿಚಾರ ಮಾಡ್ಕೊಳ್ಳಿ. ಒಂದು ವಾರದ ಹಿಂದೆ, 15 ದಿನಗಳ ಹಿಂದೆ ಇವರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ನಾನು ಅದೇ ಅವ್ರಿಗೆ ಪ್ರಾರ್ಥನೆ ಮಾಡಿದ ನಂತರ ಅದೇ ವೇಳೆಗೆ ಈ ಅಂಗಡಿಗೆ ಹೋಗಬೇಕು, ಆ ಅಂಗಡಿಗೆ ಅವರ ಪರಿಚಯ ಇರೋನು ಅದೇ ವೇಳೆಗೆ ಬರಬೇಕು, ಅವನಿಗೆ ಗೊತ್ತಿಲ್ಲ ನಮಗೆ ಸಂಬಂಧಪಟ್ಟವರಂತ. ಈ ಕಾಲಗತಿಯನ್ನು ನೋಡಿ ಹೆಂಗೆ ಕೂಡಿ ಬರ್ತದೆ. ಅಲ್ಲಿ ಅವನು ಅದೇ ಸಮಯಕ್ಕೆ ಅವ್ರ ಹೆಸರು ಹೇಳಬೇಕು ಆ ಅಂಗಡಿ ಓನರ್ ಮುಂದೆ. ಆ ಹೆಸರು ಕೇಳಿ ನನ್ನ ಕಿವಿಗಳು ಎದ್ದೇಳಬೇಕು, ನಮ್ಮ ಜನರ ಬಗ್ಗೆ ಏನು ಮಾತಾಡ್ತಾ ಇದ್ದಾರಂತ ಕೇಳ್ತಾ ಇದ್ರೆ ಅವನು ಹೇಳ್ತಾ ಇದ್ದಾನೆ, ಏನಪ್ಪೋ ನಿಮಗೆ ಕಾಂಪಿಟೇಷನ್ ಬಂದಿದೆಯಲ್ಲ ಅಂತಾನೆ. ಅಲ್ಲಿ ಕ್ಯೂ ಹಚ್ಚಿ ಜನ ಕೊಂಡ್ಕೊಳ್ತಾ ಇದ್ದಾರೆ, ಇವರಂತಾರೆ ನೋಡೋಣ ನೋಡೋಣ ಎಷ್ಟು ದಿನ ನಡೆಸ್ತಾರಂತ ನಾನು ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದೀನಿ. ಯಾಕೆ ದೇವರು ಗಿದ್ದೇವ್ ನನಗೆ ಹೇಳಿದಂತೆ, ನಿನಗೆ ಸಂಶಯ ಇದ್ದರೆ ವೈರಿಗಳ ಪಾಳೆಯಕ್ಕೆ ಹೋಗು, ಅಲ್ಲಿ ನಿನಗೆ ಗೊತ್ತಾಗುತ್ತೆ ಅಂತ. ಗಿದ್ದೇವನನ್ನು ವೈರಿಗಳ ಪಾಳೆಯಕ್ಕೆ ಹೋದ ಈ ಸಮಯ ನೋಡಿ ಹೇಗಿದೆ. ನಾನು ಅದೇ ಸಮಯಕ್ಕೆ ಅಲ್ಲಿ ಹೋಗಬೇಕಾ ಅಥವಾ ಅದೇ ಸಮಯಕ್ಕೆ ಅವರು ಅದನ್ನು ಮಾತಾಡಬೇಕಾ? ಸುಮ್ಮನೆ ಆಗ್ತಾ ಇಲ್ಲ, ದೇವರು ನುಡಿದಿದ್ದನ್ನು ಖಚಿತಪಡಿಸಿ ತೋರಿಸ್ತಾ ಇದ್ದಾನೆ. ನನ್ನ ಸಹೋದರ ಸಹೋದರಿ ಭಯಪಡಬೇಡ, ಕಳೆಗುಂದಬೇಡ, ಯಹೋವನ ಅಂಗಳದಲ್ಲಿ ವಾಸಿಸು, ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆಯಲ್ಲಿ ನೆಲೆಗೊಳ್ಳು, ಆತನ ವಾಕ್ಯದಲ್ಲಿ ನೆಲೆಗೊಳ್ಳು, ನಿನ್ನ ಕೆಲಸಕ್ಕೆ ನಿನ್ನ ಬಿಸ್ನೆಸ್ಗೆ ಹೋಗೋದಕ್ಕೆ ಮುಂಚೆ ಆತನ ವಾಕ್ಯದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ನೆಲೆಗೊಳ್ಳು. ಯಾಕಂದರೆ ನೀವು ಈ ಲೋಕದಲ್ಲಿದ್ದರೂ ಸಹ ಈ ಲೋಕದವರಲ್ಲ. ಈಗ ಆ ವಾಕ್ಯ ನಿಮಗೋಸ್ಕರ ಕೆಲಸ ಮಾಡಲಿ. ಪ್ರಾರ್ಥನೆ ಆತನ ಅಂಗಳದಲ್ಲಿ ಪ್ರವೇಶಿಸಿ ಸುರಕ್ಷಿತವಾಗಿರಿ. ಪಾಸ್ಟರ್ ಹೆಂಗೆ ಪ್ರವೇಶಿಸ್ತಂತೀರಾ? ಬೆಳಗ್ಗೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿ, 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿ, ಆತನ ಸನ್ನಿಧಿಯಿಂದ ತುಂಬಿಕೊಳ್ಳಿ, ಆತನ ಸನ್ನಿಧಿ ಸೇವೆ ಮಾಡಿ. ಗಿದ್ದೇವನಿಗೆ ಆ ವೈರಿ ಪಾಳ್ಯಕ್ಕೆ ಹೋದರೆ ಅಲ್ಲಿ ವೈರಿಯ ಸೈನಿಕರು ಮಾತಾಡ್ತಾ ಇದ್ದಾರಂತೆ. ಒಬ್ಬನು ಹೇಳ್ತಾ ಇದ್ದಾನಂತೆ, ಲೋ ನಿನ್ನೆ ನನಗೊಂದು ಕನಸು ಬಿದ್ದಿತ್ತು. ಇನ್ನೊಬ್ಬನು ಹೇಳ್ತಾನಂತೆ, ಏನಪ್ಪ ಕನಸು ಅಂತ ಹೇಳಿದರೆ, ಇಸ್ರಾಯೇಲರ ಪಾಳ್ಯದಿಂದ ಒಂದು ಜವೆ ಗೋಧಿಯ ರೊಟ್ಟಿ ಉಳ್ತಾ ಉಳ್ತಾ ಬಂದು ನಮ್ಮ ಪಾಳ್ಯಕ್ಕೆ ಬಡಿದ್ರೆ ಎಲ್ಲ ಪಾಳೆಗಳೆಲ್ಲ ಬಿದ್ದು ಹೋದವು ಅಂತ ಹೇಳಿದರೆ, ಅವನ ಜೊತೆಗಿರೋನು ಆತನ ಜೊತೆಗಾರನ ಹೇಳ್ತಾನಂತೆ, ನಿಜವಾಗಿಯೂ ಇದು ಬೆರುಬ್ಬಾಬೇಲನಾಗಿರುವಂಥ ಗಿದ್ದೇವನ ಕತ್ತಿ, ಇದು ನಮ್ಮನ್ನು ಸಂಹರಿಸ್ತದೆ ಅಂತ ಹೇಳ್ತಾ ಇದ್ದಂತೆ. ಅದನ್ನು ಕೇಳಿದ ತಕ್ಷಣ ಗಿದ್ದೋ ನನಗೆ ನಂಬಿಕೆ ಬಂತು. ಎಂಥ ಸಮಯ ನೋಡಿ, ಅದೇ ಸಮಯಕ್ಕೆ ನಾನು ಆ ಶಾಪಿಗೆ ಹೋಗಬೇಕು, ದೇವರು ತಾನು ನುಡಿದಿದ್ದನ್ನು ಅನ್ಯರ ಬಾಯಿಯಿಂದ ನನಗೆ ತೋರಿಸ್ಬೇಕು. ಕೀರ್ತನೆ 37:19 ಸ್ಪಷ್ಟವಾಗಿ ತೋರಿಸ್ಬೇಕು. ನಾನು ಹೇಳ್ತೀನಿ, ಸಭೆಯಲ್ಲಿ ಒಬ್ಬರಿಗೆ ದೇವರ ಆಶೀರ್ವಾದ ಪ್ರಾರಂಭ ಮಾಡಲಿಕ್ಕೆ ಹೋಗಿ ಪ್ರಾರಂಭ ಮಾಡೋದಾಗಿದ್ದರೆ ನಮ್ಮ ಕರ್ತನು ಪಕ್ಷಪಾತಿ ಅಲ್ಲ. ನಿಮ್ಮ ವ್ಯವಹಾರಗಳು ನಿಂತುಕೊಳ್ಳಿ ಹೋಗುವುದಿಲ್ಲ, ನಿಮ್ಮ ಬಿಸ್ನೆಸ್ಗಳು ನಿಂತು ಹೋಗುವುದಿಲ್ಲ. ಅಯ್ಯ ಎಂದಾದರೂ ನಂಬಿಕೆಯಿಂದ ಜೀವಿಸಿದ್ದೇ ಆಗಿರೋದಾಗಿದ್ದರೆ ಅದು ಈಗ ನಾವು ಜೀವಿಸಬೇಕಾಗಿದೆ. ಅಯ್ಯ ಎಂದಾದರೂ ದೇವರ ವಾಕ್ಯನ ಹಿಡಿದುಕೊಂಡು ಹಸಿದು ಪ್ರಾರ್ಥನೆ ಮಾಡಿಕೊಂಡು ಇಂಥ ಬರಗಾಲದಲ್ಲಿ ಬದುಕಿಕೊಳ್ಳಬೇಕಾಗಿರೋದಾಗಿದ್ದರೆ ಅದು ಇಂಥ ಇದೇ ಸಮಯವಾಗಿದೆ. ನಮ್ಮ ದೇವರು ತನ್ನ ಅಂಗಳಕ್ಕೆ ಕರೆದು, ತನ್ನ ಪ್ರಸನ್ನತೆಗೆ ಕರೆದು ಬಿಟ್ಟು ನಮ್ಮನ್ನು ಉಪವಾಸ ಹಾಕುವವನಲ್ಲ. ನಮ್ಮ ದೇವರು ತನ್ನ ಅಂಗಳಕ್ಕೆ ಕರೆದು ನಮ್ಮನ್ನು ಗತಿಹೀನರನ್ನಾಗಿ ಮಾಡೋನಲ್ಲ. ಆತನ ಸನ್ನಿಧಿ ಸೇವೆ, ಆತನ ಸನ್ನಿಧಿಯಲ್ಲಿ ಕಳೆದ ಸಮಯಕ್ಕೆ ನಿನಗೆ ಮೋಸವಿಲ್ಲ. ಆತನ ಸನ್ನಿಧಿಯಲ್ಲಿ ಕಳೆದ ಸಮಯಕ್ಕೆ ನಿನಗೆ ಮೋಸ ಇಲ್ಲ, ಅದಕ್ಕೆ 100ಕ್ಕೆ 100ರಷ್ಟು ಪ್ರತಿಫಲವೇ ಹೊರತು ಮೋಸವಿಲ್ಲ. ಸ್ನೇಹಿತರ ಜೊತೆಗೆ ಕಳೆದ ಸಮಯದಲ್ಲಿ ಮೋಸವಿರಬಹುದು, ಅದಕ್ಕೆ ಲಾಭವಿಲ್ಲದೆ ಹೋಗಬಹುದು. ಜೊತೆಗಾರರ ಜೊತೆಗೆ ಕಳೆದ ಸಮಯದಲ್ಲಿ ಲಾಭವಿಲ್ಲದೆ ನೀನು ಹೋಗ್ಬಿಡ್ಬಹುದು, ಆದರೆ ಆತನ ಸನ್ನಿಧಿಯಲ್ಲಿ ಕಳೆದ ಸಮಯಕ್ಕೆ ಮೋಸವಿಲ್ಲ. ಆತನ ಸನ್ನಿಧಿಯಲ್ಲಿ ಕಳೆದ ಸಮಯಕ್ಕೆ ಲಾಸ್ ಎಂಬುದಿಲ್ಲ, ನಷ್ಟ ಎಂಬುದಿಲ್ಲ, ಅದು ನಿನ್ನನ್ನು ಸಾಕಿ ಸಲ್ಲುತ್ತದೆ. ಮೊದಲನೇದಾಗಿ ಭಯಪಡಬೇಡ, ಎರಡನೇದಾಗಿ ಆತನ ಅಂಗಳದಲ್ಲಿ ವಾಸಿಸು, ಆತನ ಅಂಗಳವನ್ನು ಬಿಟ್ಟು ಹೊರಗಡೆ ಲೋಕದಲ್ಲಿ ಹೋಗಬೇಡ. ಯಾಕಂದರೆ ಆತನ ಅಂಗಳದಲ್ಲಿ ಕೊರತೆ ಇಲ್ಲ, ಆತನ ಅಂಗಳದಲ್ಲಿ ರೋಗವಿಲ್ಲ, ಆತನ ಅಂಗಳದಲ್ಲಿ ತೊಂದರೆ ಇಲ್ಲ, ಆತನ ಅಂಗಳ ಆತನ ಪ್ರಸನ್ನತೆ. ಮೂರನೇದಾಗಿ ಬರಗಾಲವೇ ಇಲ್ಲ, ಬರಗಾಲವೇ ಇಲ್ಲ. ಏನಂತ ಕೇಳ್ತೀರಾ? ಎಜ್ಕೇಲ್ನ ಬರೆದ ಪ್ರವಾದನೆಯ ಗ್ರಂಥ, ಎಜ್ಕೇಲನು ಬರೆದ ಪ್ರವಾದನೆಯ ಗ್ರಂಥ 36ನೇ ಅಧ್ಯಾಯ
29ನೇ ವಚನ, ವಚನ 29, ಎಹೆಜ್ಕೇಲ 36:29. ನಾನು ನಿಮ್ಮನ್ನು ಎಲ್ಲಾ ಹೊಲಸಿನಿಂದ ಉದ್ಧರಿಸಿ, ಇದನ್ನು ಹೊಲಸು ಅಂತ ಹೇಳುವಾಗ ನಮ್ಮ ಸಮಯಕ್ಕೆ ಇದನ್ನು ಪಾಪ ಎಂಬುದಾಗಿ ಎಣಿಸ್ಲಿಕ್ಕೆ ಹೋಗಬೇಡ್ರಿ. ಎಲ್ಲ ಹೊಲಸಾದಂಥ ರೋಗಗಳಿಂದ, ಎಲ್ಲ ಹೊಲಸಾದಂಥ ಕಷ್ಟ ಬಡತನಗಳಿಂದ ನಾನು ನಿಮ್ಮನ್ನು ಎಲ್ಲ ಹೊಲಸಿನಿಂದ ಉದ್ಧರಿಸಿ. ಯಾಕಂದರೆ ಪಾಪ ಅಂತ ಹೇಳೋದಾಗಿದ್ದರೆ ಕ್ಷಮಿಸಿ ಅಂತ ಶಬ್ದ ಬರಬೇಕಾಗಿತ್ತು, ಇಲ್ಲಿ ಉದ್ಧರಿಸಿ ಅಂತ ಬಂದಿದೆ. ಅಂದರೆ ಈ ಹೊಲಸುತನ ಅಂತ ಮಾತಾಡುವಾಗ ಇಲ್ಲಿ ಇಸ್ರಾಯೇಲರಿಗೆ ಗುಲಾಮತನದಲ್ಲಿರುವಂಥ ಹೊಲಸುತನ, ಪಾಪದಲ್ಲಿರುವಂಥ ಹೊಲಸುತನ, ಬಡತನದಲ್ಲಿರುವಂಥ ಹೊಲಸುತನ, ಇಂಥ ಕ್ಷಾಮದಲ್ಲಿರುವಂಥ ಎಲ್ಲ ಹೊಲಸಿನಿಂದ ಉದ್ಧರಿಸಿ ಮೇಲಕ್ಕೆ. ಅಯ್ಯ, ಇದನ್ನು ನುಡಿತಿರುವಾಗಲೇ ಅಭಿಷೇಕವನ್ನು ನೀನು ಅನುಭವಿಸಬೇಕು. ಎಲ್ಲ ಹೊಲಸಿನಿಂದ ಉದ್ಧರಿಸಿ. ಈಗ ನೋಡಿ, ನೆಕ್ಸ್ಟ್ ಲೈನ್ ಅಂಡರ್ಲೈನ್ ಮಾಡ್ಕೊಳ್ಬೇಕಿದ್ರೆ, ಬೆಳೆ ಬೆಳೆಯಲೆಂದು ಅಪ್ಪಣೆ ಕೊಟ್ಟು, ಬೆಳೆ ಬೆಳೆಯಬೇಕೆಂದು, ಬೆಳೆ ಬೆಳೆಯಲೆಂದು ಆ ಬೆಳೆಗೆ ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವೆನು, ನಿಮಗೆ ಕ್ಷಾಮವನ್ನು ಇನ್ನೂ ಬರಮಾಡೆನು. ನಿಮಗೆ ಇನ್ನೂ ಕ್ಷಾಮವನ್ನು, ಬರಗಾಲವನ್ನು ಬರಮಾಡೋದೇ ಇಲ್ಲ. ಆತನು ಅಪ್ಪಣೆ ಕೊಡುವಾಗ ಬಿರುಗಾಳಿ ನಿಂತ್ಕೊಳ್ಳಬೇಕು. ಆತನ ಅಪ್ಪಣೆ ಕೊಡುವಾಗ ಒಣಕಲ್ಲು, ಹಂಗಂದ್ರೇನು ನನಗೆ ನೀರಂದ್ರೇ ಗೊತ್ತಿಲ್ಲ ಅಂತ ಅನ್ಲಿಕ್ಕೆ ಬರಲ್ಲ. ಆತನ ಅಪ್ಪಣೆ ಕೊಡುವಾಗ ಒಣಕಲ್ಲು ತನ್ನ ಚರಿತ್ರೆಗೆ ವಿರುದ್ಧವಾಗಿ ಆ ನೀರನ್ನು ಚಿಮುಕಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದು ಒಂದು ಬಕೆಟ್ ನೀರಲ್ಲ, ಎರಡು ಬಕೆಟ್ ನೀರಲ್ಲ, ಅಡವಿಯಲ್ಲಿ 125,000 ಬರೀ ಗಂಡಸರ ಲೆಕ್ಕವಿರುವಂಥ ಇಸ್ರಾಯೇಲರ ಸೈನ್ಯದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಕೂಡಿಕೊಂಡು ಲಕ್ಷಾಂತರ ಜನರು ನೀರು ಕುಡಿಲಿಕ್ಕೆ ಸಾಧ್ಯವಿರುವಷ್ಟು ಬಲವುಳ್ಳಂಥ ನೀರನ್ನ ಬಂಡೆಗಲ್ಲು ಯಾವುದೇ ಪ್ರಶ್ನೆ ಇಲ್ಲದೆ ಇನ್ನೂ ಆತನು ನಿನ್ನಿಂದ ನೀರು ಹೊರಡಲಿ ಅಂತ ಹೇಳ್ತಾ ಇರುವಾಗಲೇ, ಅದು ಹೇಗೆ ಎಂಬುದಾಗಿ ಪ್ರಶ್ನಿಸುತ್ತಿರುವಾಗಲೇ ಆ ಕಲ್ಲಿನಿಂದ ನೀರು ಹೊರಡಲಿಕ್ಕೆ ಪ್ರಾರಂಭವಾಗುತ್ತೆ. ಯಾಕಂದರೆ ಯಹೋವನ ಅಪ್ಪಣೆ ಉಂಟಾಗುವಾಗ ಜೀವವುಳ್ಳದ್ದು ಮಾತ್ರ ಆತನ ಅಪ್ಪಣೆಯನ್ನು ಕೇಳುವುದಿಲ್ಲ, ವಿಧೇಯನಾಗುವುದಿಲ್ಲ. ಜೀವವಿಲ್ಲದ ನಿರಾಕಾರದ ಒಂದು ಜೀವವಿಲ್ಲದಂಥ ವಸ್ತುಗಳಾದ ಜೀವವಿಲ್ಲದಂಥ ಬಿರುಗಾಳಿ ಶಾಂತವಾಗುತ್ತದೆ, ಜೀವವಿಲ್ಲದಂಥ ಬಂಡೆಗಲ್ಲು ನೀರು ಕೊಡ್ತದೆ. ಆತನು ಹೇಳ್ತಾ ಇದ್ದಾನೆ, ಬೆಳೆ ಬೆಳೆಯಲೆಂದು ಭೂಮಿಗೂ ಬೆಳೆಗೂ ಬೀಜಕ್ಕೂ ಅಪ್ಪಣೆ ಕೊಟ್ಟು, ಯಹೋವನ ಅಪ್ಪಣೆಗೆ ಆ ಬೀಜ ಮೊಳಿಯಲೇಬೇಕು, ಯಹೋವನ ಅಪ್ಪಣೆಗೆ ಆ ಭೂಮಿ ಫಲವತ್ತಾಗಲೇಬೇಕು, ಯಹೋವನ ಅಪ್ಪಣೆಗೆ ಬೆಳೆ ಬೆಳೆಯಲೇಬೇಕು, ಫಲ ಕೊಡಲೇಬೇಕು. ನೀನು ಆತನ ಪ್ರಸನ್ನತೆ ಎಂಬಂತ ಆತನ ಅಂಗಳದಲ್ಲಿ ವಾಸಿಸು. ಆತನು ನಿನ್ನ ಮನೆಯಲ್ಲಿ, ನಿನ್ನ ಕೆಲಸಕ್ಕೆ, ನಿನ್ನ ಆರೋಗ್ಯಕ್ಕೆ ಬೆಳೆ ಬೆಳೆಯಲೇಬೇಕೆಂಬಂತ ಅಪ್ಪಣೆಯನ್ನ ಹೊರಡಿಸಿದಾನೆ. ನಾನು ಬರೀ ಒಂದು ಸಾಕ್ಷಿಯನ್ನು ನಿಮಗೆ ಹೇಳಿದೆ, ಬರಗಾಲದಲ್ಲಿಯೂ ಸಹ ಇಸಾಕನ ಹಾಗೆಯೇ ಬಿತ್ತಿ 100ಕ್ಕೆ 100ರಷ್ಟು ಫಲವನ್ನು ಕೊಯ್ದಂತೆ, ಬರಗಾಲದಲ್ಲಿಯೇ ಶಾಪ್ಗಳನ್ನು, ಅಂಗಡಿಯನ್ನು ಓಪನ್ ಮಾಡಿ 100ಕ್ಕೆ 100ರಷ್ಟು ಫಲವನ್ನು ಕೊಯ್ತಾ ಇದ್ದಾರೆ. ಅದು ಬರೀ ಒಬ್ಬರ ಸಾಕ್ಷಿ, ಸಾಕ್ಷಿ ಕೊಡಲಿಕ್ಕೆ ಸಮಯವೂ ಇಲ್ಲ. ನಾನು ಚೇತರಿಸ್ಕೊಳ್ತಾ ಇರುವಂಥ ಒಂದರಿಂದ ನನ್ನ ಗಂಟಲನ್ನು ನಾನು ಸ್ವಲ್ಪ ಧ್ವನಿಯನ್ನು ಉಳಿಸ್ಕೊಳ್ಬೇಕಾಗಿದೆ. ಆದರೆ ದಯವಿಟ್ಟು ಇದನ್ನು ಕೇಳಿ, ದಯವಿಟ್ಟು, ಎಲ್ಲ ಕಡೆಗಳಿಂದ ಸಾಕ್ಷಿಗಳು ಬರ್ತಾ ಇದೆ. ದೇವದೂತರು ರೊಟ್ಟಿ ತಂದು ಕೊಡಬೇಕಾದಂಥ ಕಠಿಣವಾದ ದಿನಗಳಿದು. ಇಂಥ ಕಠಿಣ ದಿನಗಳಲ್ಲಿ ವಿಶ್ವಾಸಿಗಳಾದಂಥ ನಿಮಗೆ ದೇವದೂತರುಗಳು ರೊಟ್ಟಿಯನ್ನು ತಂದು ಕೊಟ್ಟು, ಕೆಲಸಗಳನ್ನು ಕೊಟ್ಟು ನಡೆಸಲೇಬೇಕಾದಂಥ ಸಮಯದಲ್ಲಿ ಆ ರೀತಿ ಆಗಬೇಕಾದಂತೆ ನಾನು ನೀನು ಮಾಡಬೇಕಾದದ್ದೇನು? ಕಳವಳಗೊಳ್ಳಬೇಡ, ಭಯಗೊಳ್ಳಬೇಡ. ಆತನ ಅಂಗಳದಲ್ಲಿ ವಾಸಿಸು. ಪ್ರಾರ್ಥನೆ ಎಂಬಂಥ ಕೃಪೆಯ ಮೂಲಕ ಆತನ ಪ್ರಸನ್ನತೆಯಲ್ಲಿ ವಾಸಿಸು. ಮೂರನೇದಾಗಿ, ಆತನು ಬರಗಾಲವನ್ನು ನಿನ್ನ ಹತ್ತಿರಕ್ಕೆ ಬರಗೊಡಲ್ಲ. ಯಾಕಂದರೆ ಯಹೋವನಿಂದ ಒಂದು ಅಪ್ಪಣೆ ಆಗಿದೆ. ಯಹೋವನ ಮೇಲೆ ಭರವಸವಿಟ್ಟವರಿಗೆ ಆಶಾಭಂಗವಾಗುವುದೇ ಅಲ್ಲ ಎಂಬುದಾಗಿ ಬರೆದದೆ. ನಿನಗೋಸ್ಕರ ಒಂದು ಅಪ್ಪಣೆ ಹೊರಟಿದಯ್ಯ. ಅದೇ ಆ ಅಪ್ಪಣೆ ಏನಂತಂದರೆ, ಬೆಳೆ ಬೆಳೆಯಲೆಂದು ಅಪ್ಪಣೆ ಕೊಟ್ಟು. ಓ ಬಲವುಳ್ಳದ್ದು, ಬೆಳೆ ಬೆಳೆಯಲೆಂದು ಅಪ್ಪಣೆ ಕೊಟ್ಟು. ಆ ಕರ್ತನು ಅಪ್ಪಣೆ ಹೊರಟು ಸತ್ಯವೇದದಲ್ಲಿಯೂ ಸೇವೆಯ ಜೀವಿತದಲ್ಲಿಯೂ ಯಹೋವನ ಕರ್ತನ ಅಪ್ಪಣೆ ಹೊರಟು ನೆರವೇರದೇ ಇರುವಂಥ ಒಂದು ಘಟನೆಯನ್ನು ನೀನು ನನಗೆ ತೋರಿಸುವುದಾಗಿದ್ದರೆ ನಾನು ಈ ವಾಕ್ಯವನ್ನು ಕೈಬಿಡ್ತೀನಿ. ನಿನ್ನ ಪರವಾಗಿ ಕರ್ತನು ಬೆಳೆಗೆ ಅಪ್ಪಣೆ ಕೊಟ್ಟಿದ್ದಾನಂತೆ. ಅಂದರೆ
ಬೆಳಗ್ಗೆ ಅಂತ ಈಗಿನ ಪರಿಸ್ಥಿತಿ ಹೇಳಿದ ನಿನ್ನ ಕೆಲಸಕ್ಕೆ ಅಪ್ಪಣೆ ಕೊಟ್ಟಿದ್ದಾನೆ, ನಿನ್ನ ಒದಗಿಸುವಿಕೆಗೆ ಅಪ್ಪಣೆ ಕೊಟ್ಟಿದ್ದಾನೆ, ಅದು ನಿನ್ನನ್ನು ಬಿಟ್ಟು ಹೋಗಲ್ಲ. ನಂಬಿಕೆಯಿಂದ ಮೊಣಕಾಲೂರಿ ಆತನ ಅಂಗಳದಲ್ಲಿ ವಾಸಿಸೋ. ಯಾಕಂದ್ರೆ ಹೊರಗಡೆ ಎಲ್ಲರೂ ಸಾಯ್ತಾ ಇರುವ ಹಾಗೆ ನೀನು ಸಾಯೋದಕ್ಕೋಸ್ಕರ ನೇಮಿಸಲ್ಪಟ್ಟಿಲ್ಲ, ಕರ್ತನ ಅಂಗಳದಲ್ಲಿ ವಾಸಿಸುವುದಕ್ಕಾಗಿ ನೇಮಿಸಲ್ಪಟ್ಟಿದ್ದೀಯ. ನಂಬಿಕೆಯಲ್ಲಿ ನೇಮಿಸುವುದಕ್ಕಾಗಿ, ನಂಬಿಕೆಯಲ್ಲಿ ಬೆಳೆಯುವುದಕ್ಕಾಗಿ ನೇಮಿಸಲ್ಪಟ್ಟಿದೆಯಾ? ರೋಗದಿಂದ ಸಾಯುವುದಕ್ಕಾಗಿ ನಮ್ಮ ಶರೀರಗಳಿಲ್ಲ, ಬಡತನದಿಂದ ಸಾಯುವುದಕ್ಕಾಗಿ ನಮ್ಮ ಜೀವಿತಗಳಿಲ್ಲ, ಉಪದ್ರವಗಳಿಂದ ನಾಶವಾಗುವುದಕ್ಕಾಗಿ ನಮ್ಮ ಕುಟುಂಬಗಳಿಲ್ಲ. ಯಾಕೆಂದ್ರೆ ಕರ್ತನ ರಕ್ತದಡಿಯಲ್ಲಿ ಮುಚ್ಚಲ್ಪಟ್ಟಂತ ಸಂತತಿ ನಾವಾಗಿದ್ದೇವೆ. ಯೇಸುವಿನ ರಕ್ತ ವ್ಯರ್ಥವಾಗಿ ಹೋಗಕೂಡದು. ಆದರೆ ನೀನು ಆತನ ಅಂಗಳವನ್ನು ಬಿಟ್ಟು ಹೊರಬರಬೇಡ, ಆತನ ಅಂಗಳವನ್ನು ನೀನು ತೊರೆಯಬೇಡ. ಆತನ ಅಂಗಳದಲ್ಲಿ ಇದ್ದುಕೊಂಡು ಪ್ರಾರ್ಥಿಸು. ಬೆಳಗ್ಗೆ ನಿನ್ನ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥಿಸು. ನಿನ್ನ ಪಕ್ಕದಲ್ಲಿ 500 ಜನರನ್ನು ನಿನ್ನ ಕಂಪನಿಯವರು ತೆಗೆದುಹಾಕಿದ್ರು, ದೇವರ ಕೃಪೆ ನಿನ್ನ ಮೇಲೆ ಉಂಟಾಗ್ತದೆ. ನಿನ್ನ ಪಕ್ಕದಲ್ಲಿ 10,000 ಜನರನ್ನು ಅವ್ರು ತೆಗೆದುಹಾಕಿದ್ರು, ದೇವರ ಕೃಪೆ ನಿನ್ನ ಮೇಲೆ ಉಂಟಾಗ್ತದೆ. ದುಬೈಯಿಂದ ನಮ್ಮ ಸಹೋದರಿ ಒಬ್ಬ ಪ್ರಾರ್ಥನಾ ಬೇಡಿಕೆಯನ್ನು ಕಳಿಸಿದ್ರು, ಪಾಸ್ಟ್ರೇ ನಾಳೆ ನಮ್ಮ ಮನೆಯವರ ಕುಟುಂಬದಲ್ಲಿ ನಮ್ಮ ಮನೆಯವರ ಕಂಪನಿಯಲ್ಲಿ ಎಲ್ಲರಿಗೂ COVID-19 ಟೆಸ್ಟ್ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಪ್ರಾರ್ಥಿಸಿ ಪ್ರಾರ್ಥಿಸಿ. ನಾನು ಆ ರಾತ್ರಿ ಪ್ರಾರ್ಥಿಸ್ತಾ ಇದ್ದೆ, ದೇವರ ಆತ್ಮನ ಆಗಲೇ ಮಾತನಾಡಿದ್ದ. ಬರೀ 10,000 ನಿನ್ನ ಪಕ್ಕದಲ್ಲಿ 10,000 ಮಾತ್ರವಲ್ಲ, ಆತ ದೇವರ ವಾಕ್ಯ ಈ ವಾಕ್ಯ ಹೇಳ್ತಾ ಇತ್ತು, ಮೇಲಿಂದ ಮೇಲೆ ನನ್ನ ಮನಸ್ಸಿನಲ್ಲಿ ಮಾತಾಡ್ತಾ ಇತ್ತು. ಆತನ ಅಂಗಳದಲ್ಲಿ ವಾಸಿಸು, ಆತನ ಅಂಗಳದಲ್ಲಿ ವಾಸಿಸು, ಯಾವ ರೋಗ ಅಲ್ಲಿ ಪ್ರವೇಶಿಸುವುದಿಲ್ಲ. ಆತನ ಅಂಗಳದಲ್ಲಿ ವಾಸಿಸು, ಯಾವ ಬರಗಾಲ ಅಲ್ಲಿ ಪ್ರವೇಶಿಸುವುದಿಲ್ಲ. ಆತನ ಅಂಗಳದಲ್ಲಿ ವಾಸಿಸು, ಯಾವ ದುಷ್ಟಾತ್ಮವೂ ಅಲ್ಲಿ ಪ್ರವೇಶಿಸಲಿಕ್ಕೆ ಆಗೋದಿಲ್ಲ. ಆತನ ಅಂಗಳದಲ್ಲಿ ವಾಸಿಸು, ಆತನ ಪ್ರಸನ್ನತೆಯಲ್ಲಿ ವಾಸಿಸು ಎಂಬುದಾಗಿ ನಾನು ಅವ್ರಿಗೆ ಹೇಳಿದೆ. ಆತನ ಪ್ರಸನ್ನತೆಯಲ್ಲಿ ವಾಸಿಸುವವರಿಗೆ ಯಾವ ದುಷ್ಟವೂ ಉಂಟಾಗುವುದಿಲ್ಲ. ಟೆಸ್ಟ್ ಉಂಟಾಯಿತು, ಅವ್ರದ್ದು ನೆಗೆಟಿವ್ ಬಂತು, ಪಾಸಿಟಿವ್ ಬರಲಿಲ್ಲ. ಸಂತೋಷ ಆದರು. ಯಾವುದೇ ಕಂಪನಿಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಕೆಲಸ ಮುಂದುವರಿತು. ಅದು ಬಿಡಿ, ಬರೀ ಟೆಸ್ಟ್ ಬಂತು. ಇನ್ನೊಂದು ನಮ್ಮ ಸಭೆಗೆ ಸಂಬಂಧಪಟ್ಟಂಥ ಸಹೋದರ ಫ್ರ್ಯಾಂಕ್ಲಿನ್ ಅವರ ಮಿಸ್ಸೆಸ್ ಸಿಸ್ಟರ್ ಮೇರಿ ಅವರ ಸಹೋದರ ಹೊರಗಡೆ ದೇಶದಲ್ಲಿ ಕೆಲಸದಲ್ಲಿದ್ದಾರೆ. ಮೇಲಿಂದ ಮೇಲೆ ಫೋನ್ ಮಾಡ್ತಾ ಪ್ರಾರ್ಥನೆ ಮಾಡಿರಿ. ನನ್ನ ರೂಮ್ ನನ್ನ ಅಕ್ಕಪಕ್ಕ ಫ್ಯಾಕ್ಟ್ರಿಯಲ್ಲಿ ಎಲ್ಲರದು ನೆಗೆಟಿವ್, ಎಲ್ರದ್ದು ಪಾಸಿಟಿವ್ ಬಂದಿದೆ. ಎಲ್ರಿಗೂ ಸಾಂಕ್ರಾಮಿಕ ರೋಗ COVID-19. ನಾಳೆ ನಂದು ಟೆಸ್ಟ್ ಇದೆ, ನನಗೋಸ್ಕರ ಪ್ರಾರ್ಥಿಸಿ. ಎಲ್ರಿಗೂ ಬಂದುಬಿಟ್ಟಿದೆ, ಅವ್ರು ವಾಸಿಸ್ತಾ ಇರುವಂಥ ಬಿಲ್ಡಿಂಗ್ನಲ್ಲಿ ಎಲ್ಲರಿಗೂ ಅದೇ ರೋಗ. ಸಾಕ್ಷಿಗಾಗಿ ಹೇಳ್ತಾ ಇದ್ದೀನಿ, ಇವರು ಅವರ ಅಕ್ಕ ಸಹೋದರಿ ಮೇರಿ ಅವರ ತಾಯಿ ಅವರ ಕುಟುಂಬದವರೆಲ್ಲರೂ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ಆದರೆ ದೇವರು ವಾಕ್ಯ ಹೇಳ್ತದೆ, ಯಹೋವನ ಅಂಗಳದಲ್ಲಿ ವಾಸಿಸಯ್ಯ, ಯಹೋವನ ಅಂಗಳದಲ್ಲಿ ವಾಸಿಸಯ್ಯ. ಈ ದಿನಗಳು ನಿನ್ನ ಹಣದ ಅಂಗಳದಲ್ಲೆಲ್ಲ, ಜ್ಞಾನದ ಅಂಗಳದಲ್ಲೆಲ್ಲ, ನಿನ್ನ ಈ ಲೋಕದ ಅಂಗಳದಲ್ಲೆಲ್ಲ, ಬೇರೆ ಅಂಗಳಗಳಲ್ಲಿ ವಾಸಿಸುವಂಥ ದಿನಗಳೇ ಅಲ್ಲ ಇದು. ನಾವು ಕರ್ತನ ಅಂಗಳದಲ್ಲಿ ವಾಸಿಸಬೇಕಾದಂಥ ಸಮಯವಿದು. ಎಲ್ಲರಿಗೂ ಪಾಸಿಟಿವ್ ಬಂದಿದೆ, ಯಪ್ಪನಿಗೆ ಮಾತ್ರ, ಈತನ ರೂಮಲ್ಲಿರುವಂಥ ಇಬ್ಬರಿಗೆ ಮಾತ್ರ ನೆಗೆಟಿವ್. ನಂಬಲಿಕ್ಕಾಗ್ತಾ ಇಲ್ಲ ಆತನಿಗೆ. ಫೋನ್ ಮಾಡಿ ಹೇಳ್ತಾನೆ, ದಯವಿಟ್ಟು ಪ್ರಾರ್ಥನೆ ನಿಲ್ಲಿಸ್ಬಿಡ್ರಿ ಡಾಕ್ಟರ್. ಎಲ್ರ ಜನರಿಗೆ ಶಾಕ್ ಆಗಿದೆ ಆ ಬಿಲ್ಡಿಂಗಲ್ಲಿ ಅವ್ರು ಕೆಲಸ ಮಾಡುವಲ್ಲಿ. ಎಲ್ರಿಗೂ ಪಾಸಿಟಿವ್, ಇವರಿಬ್ಬರಿಗೆ ಹೆಂಗೆ ನೆಗೆಟಿವ್ ಅಂತ ದೊಡ್ಡ ಪ್ರಶ್ನಾರ್ಥಕ ಚಿಹ್ನವಾಗಿಬಿಟ್ಟಿದೆ. ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನೀವು ಮಾತ್ರ ದಯವಿಟ್ಟು ಪ್ರಾರ್ಥನೆ ನಿಲ್ಲಿಸ್ಬಿಡಿದು ಯಹೋವನ ಹಸ್ತ ಹೊರತು ಬೇರೆ ಅಲ್ಲ. ಒಂದು ಸಾರಿ ಪಾಸ್ಟರ್ ದೇವ ಒಂದು ಸುಂದರವಾದಂಥ ಒಂದು ಬಲವಾದಂಥ ಸಾಕ್ಷಿ ನನ್ನ ಜೊತೆಗೆ ಹಂಚಿಕೊಂಡಿದ್ದರು. ಅದನ್ನು ಹಂಚಿಕೊಂಡು ನಾನು ಈ ಬೆಳಗಿನ ಜಾವನ್ನು ಮುಗಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಕೇಳಿ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಬ್ರಿಯ 11:6 ಹೇಳ್ತದೆ, ಇಂಗ್ಲೀಷ್ ಬೈಬಲ್ ಪ್ರಕಾರ ಇಬ್ರಿಯ 11:6 ಹೇಳ್ತದೆ, ದೇವರು ಬಳಿಗೆ ಬರುವವನು ದೇವರಿದ್ದಾನೆ, ತನ್ನನ್ನು ಹುಡುಕೋರಿಗೆ ಅಂತ ಮಾತ್ರ ಬರೆದಿದೆ. ಇಂಗ್ಲೀಷ್ ಬೈಬಲ್ ಪ್ರಕಾರ ಹಸಿವೆಯಿಂದ ಕಳಕಳಿಯಿಂದ ಅವನನ್ನು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುವನೆಂಬುದಾಗಿ ನಂಬುವುದು ಅವಶ್ಯ. ಪಾಸ್ಟರ್ ದೇವ ಅವರ ಪ್ರಾರಂಭದ ದಿನಗಳ ಬಗ್ಗೆ ಒಂದು ಸಾಕ್ಷಿ ಹೇಳ್ತಾ ಇದ್ರು. ಆ ದಿನಗಳಲ್ಲಿ ಅವರಿಗೆ ಪ್ರಾರ್ಥನೆಗೆ ಎಷ್ಟು ಆಗ್ರಹ, ದೇವರೇ ನನ್ನನ್ನು ಉಪಯೋಗಿಸಿ ಎಂಬುದಾಗಿ ಎಷ್ಟು ಹಸಿವೆ ಅಂದರೆ, ಒಂದು ಸಾರಿ ಮೊಣಕಾಲೂಡಿ ಗೋಳಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಹಸಿವೆಯ ಪರಿವೆ ಇಲ್ಲ, ಊಟದ ಪರಿವೆ ಇಲ್ಲ, ಮುಂದಿನ ಕಾರ್ಯಕ್ರಮಗಳ ಪರಿವೆ ಇಲ್ಲ, ಗೋಳಾಡಿ ಪ್ರಾರ್ಥಿಸ್ತಾ ಇದ್ದಾರೆ. ಒಂದು ಅವ್ರು ಹೇಳ್ತಾ ಇದ್ರು, ಪಾಸ್ಟರ್ ಒಂದು ಸಾರಿ ನಾನು ಪ್ರಾರ್ಥಿಸುವಾಗ ಎಷ್ಟು ಹಸಿವೆ, ಆವಾಗ ಇನ್ನು ಮದುವೆಗಿಂತ ಮುಂಚೆ, ಮದುವೆ ಆಗೋದಕ್ಕಿಂತ ಮುಂಚೆ ಬ್ಯಾಚುಲರ್ ಇರುವಾಗ ಎಷ್ಟು ಪರಿತಾಪ ಹಸಿವೆ ಅಂದರೆ, ಆ ಗೋಳಾಟ ತಡ್ಕೊಳ್ಳಾರದೆ ದೇವರೇ ನನ್ನನ್ನು ಉಪಯೋಗಿಸ್ತೀಯೋ ಇಲ್ವೋ, ಇನ್ನೂ ಎಷ್ಟು ವರ್ಷ ನಾನು ಕಾಯಬೇಕು ಆ ಮಹಿಮೆಯನ್ನು, ಆ ಬೆಂಕಿಯನ್ನು, ಅಭಿಷೇಕವನ್ನು ನೋಡೋದಕ್ಕಾಗಿ ಎಂಬುದಾಗಿ ಸಂಕಟದಿಂದ ಅವರು ಬೋರಲು ಬಿದ್ದು ಭೂಮಿಯ ಮೇಲೆ ಬಿದ್ದು ಉರುಳಾಡಿ ಗೋಳಾಡಿ ಪ್ರಾರ್ಥನೆ ಮಾಡಿದರೆ ಬಟ್ಟೆಯೆಲ್ಲ ಕೊಳೆಯಾಗಿ ಕೆಂಪು ಮಣ್ಣಾಗ್ಬಿಡುತ್ತಂತೆ. ಅಷ್ಟು ಪರಿತಾಪ, ಅಷ್ಟು ಆಗ್ರಹ ದೇವರ ಪ್ರಸನ್ನತೆಗೋಸ್ಕರ.
ಆ ದಿನಗಳಲ್ಲಿ ಅವರು ಕರ್ತನನ್ನು ಅರಿತು ಹುಡುಕ್ತಾ ಇರುವಾಗ ನನ್ನನ್ನು ಉಪಯೋಗಿಸು ಎಂಬುದಾಗಿ ಕೂಟಗಳ ಬಗ್ಗೆ ಬೇರೆ ವಿಷಯಗಳ ಬಗ್ಗೆ ಆಶೆ ಇಟ್ಕೊಂಡು ಪ್ರಾರ್ಥಿಸ್ತಾ ಇರುವಾಗ ದೇವರ ಆತ್ಮನು ನಿನ್ನ ತಂದೆಯ ಅವರ ತಂದೆಯ ಸ್ನೇಹಿತರ ಒಬ್ಬರು ಮನೆಗೆ ಹೋಗು ಎಂಬುದಾಗಿ ಹೇಳದಂತೆ ಪ್ರೇರೇಪಣೆ ಉಂಟಾಯ್ತಂತೆ. ಇವರಿಗೆ ಸಂಶಯ, ಸ್ವಾಮಿ ನನ್ನನ್ನು ಉಪಯೋಗಿಸ ಅಂತ ಹೇಳಿದ್ರೆ ಅವ್ರ ಮನೆಗೆ ಕಳಿಸ್ತಾ ಇದ್ದೆ, ಅವ್ರು ವಿಶ್ವಾಸಿಗಳು ಅಲ್ಲ. ಇವರು ಕೊನೆಗೆ ಒಳಗಿನ ಆಗ್ರಹವನ್ನು ತಡೆದುಕೊಳ್ಳಾರ್ದೆ ಆ ಮನೆಗೆ ಹೋದ್ರಂತೆ. ಅಂಕಲ್ ಬಾಗ್ಲ ತರದ್ರಂತೆ, ಅಂಕಲ್ ಒಳಗಡೆ ಬರ್ಬೋದಾ ಅಂತ. ಅವ್ರು ವಿಶ್ವಾಸಿಗಳಲ್ಲ. ಈ ಅಂಕಲ್ ಹೆಂಡತಿ ಬೆಡ್ ರಿಡನ್ನು, ಅನೇಕ ವರ್ಷಗಳಿಂದ ಹಾಸಿಗೆ ಮೇಲೆ ಇರುವಂಥ ಅನಾರೋಗ್ಯದಲ್ಲಿರುವಂಥ ರೋಗಿ. ಸೊ ಸೇವಕರು ಒಳಗಡೆ ಹೋಗಿ, ಯಂಗ ಯವನಸ್ಥ ಅಭಿಷೇಕ್ ದೇವ ಯವನಸ್ಥ ವ್ಯಕ್ತಿ ಮನೆಗಳ ಒಳಗಡೆ ಹೋಗಿ, ಅಂಕಲ್ ನಾನು ನೀವು ತಪ್ಪು ಭಾವಿಸಲ್ಲ ಅಂದರೆ ನಿಮ್ಮ ಮಿಸ್ಸಸ್ಗೋಸ್ಕರ ನಾನು ಪ್ರಾರ್ಥಿಸ್ಬೋದಾ ಅಂತ ಕೇಳಿದ್ರಂತೆ. ಆ ಅಂಕಲ್ ಆಯ್ತಪ್ಪ ಪ್ರಾರ್ಥಿಸು ಅಂತ ಹೇಳಿದ್ರಂತೆ. ಅವ್ರಿಗೆ ಕ್ರಿಸ್ತನಂದರೆ ಗೊತ್ತಿಲ್ಲ, ವಿಶ್ವಾಸಿ ಅಂದರೆ ಗೊತ್ತಿಲ್ಲ, ಯೇಸು ಸ್ವಾಮಿ ಅಂದರೆ ಗೊತ್ತಿಲ್ಲ. ಈ ಅಪ್ಪ ಹೋಗಿ ಯವನಸ್ಥರು ಹೋಗಿ ಅಭಿಷೇಕ್ ದೇವ ಹೋಗಿ ಬೆಡ್ ಪಕ್ಕದಲ್ಲಿ ಮೊಣಕಾಲೂರಿ ಅವ್ರ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ ಅಲ್ಲಿಂದ ಬಾಯಿ ಹೇಳಿ ಹೊರಟು ಹೋಗ್ಬಿಟ್ರಂತೆ. ಮಾರನೇ ದಿನ ಈ ಅಂಕಲ್ಲು ಬೆಳಿಗ್ಗೆ ಎದ್ದು ಟೀ ಮಾಡ್ತಾ ಇದ್ದಾರೆ. ಟೀ ಮಾಡುವಾಗ ಹಿಂದೆ ಯಾರೋ ಬಂದವರು ಭುಜವನ್ನು ಮುಟ್ಟಿದ್ರಂತೆ. ಇವ್ರು ಯಾರಂತ ತಿರುಗಿ ನೋಡಿದರೆ ದೊಡ್ಡ ಶಾಕ್ ಕಾದಿತ್ತು ಅವ್ರಿಗೆ. ಅವರ ಹೆಂಡತಿ, ಅನೇಕ ವರ್ಷಗಳು ಹಾಸಿಗೆ ಮೇಲೆ ಬಿದ್ದಂಥ ಅವಳ ಹೆಂಡತಿ ಗುಣಮುಖಳಾಗಿ ಎದ್ದು ತಾನೇ ನಡೆದುಕೊಂಡು ಕಿಚನ್ವರೆಗೂ ಅಡುಗೆ ಮನೆಯವರೆಗೂ ಬಂದಿದ್ದಾಳೆ. ಅದನ್ನು ನೋಡಿ ಇವರ ತಂದೆಗೆ ಫೋನ್ ಮಾಡಿ, ನಿನ್ನ ಮಗ ಎಲ್ಲಿ, ನಿನ್ನ ಮಗನಿಗೆ ಎಷ್ಟು ಬಲವಾಗಿದೆ ಅಂತ ಗೊತ್ತಿಲ್ಲ ಅಂತ ಇವ್ರ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ, ಬರೀ ಹುಡುಕುವವರಿಗಲ್ಲ, ಆಗ್ರಹದಿಂದ ತನ್ನನ್ನು ಹುಡುಕುವವರಿಗೆ ಪ್ರತಿಫಲ. ಹಾಸಿಗೆ ಮೇಲೆ ಬಿದ್ದವರು ಏಳಲಿಕ್ಕೆ ಸಾಧ್ಯ, ಆದರೆ ಅವರನ್ನು ಎಬ್ಬಿಸಲಿಕ್ಕೆ ಬೇಕಾಗಿರುವಂಥ ಆಗ್ರಹದ ಪ್ರಾರ್ಥನೆ ನಿನ್ನಲ್ಲಿ ಉಂಟು. ನಾನಿಲ್ಲಿ ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆಂದರೆ, ಬೆಳಗ್ಗಿಂದ ಸಾಯಂಕಾಲ ಯಹೋವನು ನನಗೆ ಶರಣನು ಎಂಬುದಾಗಿ ಕುಂತು ಅರಿಕೆ ಮಾಡುವಂಥ ದಿನಗಳಿದಲ್ಲ. ದೇವರ ವಾಕ್ಯವನ್ನು ಇದ್ದ ಹಾಗೆ ಸ್ವೀಕರಿಸಿಕೊಂಡು ಮೊಣಕಾಲೂರಿ ಹೋರಾಡಿ ಪ್ರಾರ್ಥಿಸಿ ಇಂಥ ಬರಗಾಲದಲ್ಲಿ. ಇನ್ನೊಂದು ಸುಂದರವಾದ ಮಾತು ಹೇಳ್ತೇನೆ ನೋಡಿ, ಎಜುಕೇಲ್ನ ಪುಸ್ತಕ ಓದಿದಂತೆ ಅಲ್ಲಿ ವಾಕ್ಯ ಏನು ಹೇಳ್ತದಂದ್ರೆ, ನಾನು ನಿಮ್ಮನ್ನು ನಿಮ್ಮ ಎಲ್ಲ ಹೊಲಸಿನಿಂದ ಉದ್ಧರಿಸಿ ಬೆಳೆ ಬೆಳೆಯಲೆಂದು ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವೆನು. ಇಲ್ಲಿ ನಿಮಗೆ ಲೋಕದಲ್ಲಿ ಅಂತ ಹೇಳ್ತಾ ಇಲ್ಲ, ಭೂಮಿಯ ಮೇಲೆ ಕ್ಷಾಮವನ್ನು ಇನ್ನು ಬರಮಾಡೆನು ಅಂತ ಅವನು ಹೇಳ್ತಾ ಇಲ್ಲ, ನಿಮಗೆ ಕ್ಷಾಮವನ್ನು ಬರಮಾಡೆನು, ನಿಮಗೆ ಕ್ಷಾಮವನ್ನು ತರುವುದಿಲ್ಲ ಭೂಮಿಗೆ ಅಂತ ಹೇಳ್ತಾ ಇಲ್ಲ. ನೀನು ಭೂಮಿಯ ಮೇಲೆ ಬಂದಿರುವಂಥ ಅನಾರೋಗ್ಯವನ್ನು, ನೀನು ಭೂಮಿಯ ಬಂದಿರುವಂಥ ಕ್ಷಾಮವನ್ನು ನೋಡಿ ನೀನಾಗೆ ಧೃತಿಗೆಡ್ತೀಯ, ನೀನಾಗೆ ಭಯ ಬೀಳ್ತಾ ಇದ್ದೀಯ. ನಿನ್ನ ಬಗ್ಗೆ ಏನು ಬರೆದಿದೆ ಅದನ್ನು ನೋಡು. ನಿನ್ನ ಬಗ್ಗೆ ಏನು ಬರೆದಿದೆ ಅಂದರೆ, ನಿಮಗೆ ಕ್ಷಾಮವನ್ನು, ಭೂಮಿಯ ಮೇಲೆ ಕ್ಷಾಮ ಬರೋದಿಲ್ಲ ಅಂತ ಅವನು ಹೇಳಿಲ್ಲ. ನಿನ್ನ ಆತನು ಹೇಳಿದ್ದೇನೆಂದರೆ, ಕಾಡುಗತ್ತಲಿನ ಕಣಿವೆಯಲ್ಲಿ ನೀನು ಹಾದು ಹೋಗುವಾಗಲೂ ಸಹ ನಿನಗೆ ಕೇಡು ಬರದು. ನಿನ್ನ ಆ ಗವಿಗೆ ಕೇಡು ಮಾತಾಡ್ತಾ ಇಲ್ಲ ಅವನು. ಹೊರಗಡೆ ಏನಾಗ್ತಾ ಇದೆ ಅದನ್ನು ನೋಡಿ ನೀನ್ಯಾಕೆ ದುಡ್ದಿಗೆಡ್ತೀಯ, ಹೊರಗಡೆ ಆಗುವುದನ್ನು ನೋಡಿ ನೀನ್ಯಾಕೆ ಧೈರ್ಯ ಗೆಡ್ತಾ ಇದ್ದೀಯಾ. ಬೆಳಗ್ಗೆ ಏಳು, ಪ್ರಾರ್ಥನೆ ಮಾಡು, ಉಪವಾಸ ಮಾಡು, ಪ್ರಾರ್ಥನೆ ಮಾಡು, ನಿನ್ನ ವ್ಯವಹಾರ ನಡೆಸು, ನಿನ್ನ ಶಾಪ್ ನಡೆಸು, ನಿನ್ನ ನೌಕರಿ ನಡೆಸು. ಯಹೋವನು ನಿನಗೆ ಬರಗಾಲ ಬರಗೊಡಲ್ಲ. ನಿನ್ನ ಮನೆ ಹೊರಗಡೆ ಬರಗಾಲ ಕಂಡಿರ್ಬೋದು, ನಿನಗೆ ಕಾಣಲ್ಲ, ನಿನಗೆ ಬರಲ್ಲ. ನಿನ್ನ ಪಕ್ಕದಲ್ಲಿ ಬರಗಾಲ ಬಂದಿರ್ಬೋದು, ನಿನಗೆ ಬರಲ್ಲ. ಯಾಕಂದರೆ ಅಲ್ಲಿ ಬರೆದಿರೋದು ಎರಡನೇ ಶಬ್ದ, ನಿನ್ನ ಇವತ್ತಿನ ಸಂದೇಶದಲ್ಲಿ ಎರಡನೇ ಶಬ್ದ ನೀವು ಸರ್ಕಲ್ ಮಾಡಬೇಕಾಗಿಟ್ಕೊಳ್ಳೋದು ಏನಂತಂದರೆ, ನಿಮಗೆ ಕ್ಷಾಮವನ್ನು, ನಿಮ್ಮ ದೇಶಕ್ಕೆ ಅಂತ ಬರೆದಿಲ್ಲ, ನಿಮಗೆ. ಒತ್ತಿ ಒತ್ತಿ ಹೇಳ್ತೀನಿ, ನಿಮ್ಮ ದೇಶಕ್ಕೆ ಅಂತ ಬರ್ದಿಲ್ಲ, ನಿಮ್ಮ ಭೂಮಿಗೆ ನಾನು ಕ್ಷಾಮವನ್ನು ಕಳಿಸೋದಿಲ್ಲ ಅಂತ ಬರ್ದಿಲ್ಲ, ಆದರೆ ನಿಮಗೆ ಅಂದರೆ ನನ್ನ ಅಂಗಳದಲ್ಲಿ ವಾಸಿಸುವವರಿಗೆ ಕ್ಷಾಮವನ್ನು ಕಳಿಸುವುದಿಲ್ಲ. ಯು ವಿಲ್ ನಾಟ್ ಹ್ಯಾವ್ ಫ್ಯಾಮಿನ್. ನೀನು ನನಗೆ ಲೋಕದ ಪಾಸ್ಟ್ರೇ ನೋಡಿ, ಅಲ್ಲಿ 1,000 ಜನರು 10,000 ಜನರು ಸತ್ತು ಬಿದ್ದರು ಅಂತ ಹೇಳಲಿಕ್ಕೆ ಹೋಗ್ಬೇಡ. ಯಾಕಂದರೆ ದೇವರ ಆತ್ಮ ನನಗೆ ಅವ್ರ ಬಗ್ಗೆ ಮಾತಾಡ್ತಲ್ಲ, ದೇವರ ಆತ್ಮನು ದೇವರ ವಾಕ್ಯದಲ್ಲಿ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಿಮಗೆ ಕ್ಷಾಮವು ಬರಗೊಡುವುದಿಲ್ಲ. ಈ ವಾಕ್ಯಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳ್ರಿ. ಎಜಕಿಯೇಲ 36:29 ನಾನು ನೋಡಿದೆ. ಈ ವಾಕ್ಯಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳ್ರಿ, ಇವುಗಳನ್ನ ಅಂಟಿಕೊಳ್ಳ್ರಿ. ಹೊರಗಡೆ ಆಗುವುದನ್ನು ನೋಡಿ ಧೃತಿಗೆಡಬೇಡಿ. ಇದು ಮೊದಲೇ ಸಾರಿ ಮಾನವ ಚರಿತ್ರೆಯಲ್ಲಿ ಇಂಥದ್ದು ಆಗ್ತಾ ಇಲ್ಲ. ಮೇಲಿಂದ ಮೇಲೆ ಆಗ್ತಾನೆ, ದಶಕಗಳಲ್ಲಿ ಸೆಂಚುರೀಸ್ಗಳಲ್ಲಿ ಇಂಥದ್ದು ಆಗ್ತಾ ಇದೆ. ಆದರೆ ದೇವರು ನಿನ್ನನ್ನು ನೀನು ಬದುಕಿಕೊಳ್ಬೇಕಾಗಿರೋದಾಗಿದ್ರೆ ನಿನಗೆ ಒಂದೇ ಮಾರ್ಗ ಮನುಷ್ಯನೇ. ಎಲೆ ಹೊರೆ ಹೊತ್ತವರೇ, ಭಾರ ಹೊತ್ತವರೇ,
ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೆ ಎಂಬುದಾಗಿ ದೇವರ ಆತ್ಮ ನುಡಿತಾ ಇದ್ದಾನೆ. ಈ ಬೆಳಗಿನ ಜಾವ ನಾನು ನಿಮಗೆ ದೇವರ ಆತ್ಮ ಪ್ರೇರಿತನಾಗಿ ನುಡಿತಾ ಇದ್ದೀನಿ. ಮುಗಿಸ್ತಾ ಇರುವ ಹಾಗೆ ದಯವಿಟ್ಟು ಆತನ ಅಂಗಳ ಎಂಬಂತ ಆತನ ಪ್ರಸನ್ನತೆಯಲ್ಲಿ ವಾಸಿಸಿ ಆತನ ವಾಕ್ಯಗಳನ್ನು ಹೊರಗಿನ ಸತ್ಯಕ್ಕಿಂತಲೂ ಆತನ ವಾಕ್ಯದ ದೃಢತೆ ಸತ್ಯಕ್ಕೆ ಗಟ್ಟಿಗೆ ಅಂಟಿಕೊಳ್ಳಿ, ಆತನನ್ನು ಹಿಡಿದುಕೊಳ್ಳಿ. ಇನ್ನು ಆತನು ಅಪ್ಪಣೆ ಕೊಟ್ಟರೆ ಬೀಜ ಮೊಳೆ ಒಡಗಲೇಬೇಕು, ಆತನ ಅಪ್ಪಣೆ ಕೊಟ್ಟರೆ ಭೂಮಿ ಫಲವತ್ತಾಗಲೇಬೇಕು, ಆತನ ಅಪ್ಪಣೆ ಕೊಟ್ಟರೆ ಆತನ ಅಪ್ಪಣೆ ಕೊಡುವಾಗ ಅದು ಫಲ ಕೊಡಲೇಬೇಕು, ಆತನ ಅಪ್ಪಣೆ ಕೊಡುವಾಗ ಅದು ಬರಗಾಲ ಹೊರಡಲೇಬೇಕು. ತಿರುಗಿ ನಿಮಗೆ ಒತ್ತಿ ತೋರಿಸ್ತೀನಿ, ನಿಮ್ಮ ದೇಶಕ್ಕೆ ಕ್ಷಾಮವನ್ನು ಇನ್ನು ಬರ ಮಾಡಿರೋ ಅಂತ ಅವನು ಆ ಕರ್ತನ ಹೇಳಲಿಲ್ಲ, ನಿಮಗೆ ಬರಗಾಲವನ್ನು ಬರಮಾಡೆನು, ಕ್ಷಾಮವನ್ನು ಬರಮಾಡೆನು. ಗೋವಾದಲ್ಲಿ ಒಬ್ಬ ಅಂಕಲ್ ಕುವೆತ್ನಲ್ಲಿ ಯುದ್ಧ ಆದಾಗ ಅಲ್ಲಿಂದ ತಪ್ಪಿಸಿಕೊಂಡು ಬಂದವರು ಒಂದು ಸಾರಿ ನನ್ನ ಜೊತೆ ಮಾತಾಡ್ತಾ ಇದ್ರು, ಸಾಕ್ಷಿ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಸಂತೋಷ್ ಕಣ್ಣಾರೆ ನಿನ್ನ ಪಕ್ಕದಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು ಎಂಬಂಥ ವಾಕ್ಯವನ್ನು ನಾನು ಕಣ್ಣಾರೆ ಕಂಡೆ. ಕುವೆತ್ನಲ್ಲಿ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ರು, ಯುದ್ಧ ನಡೀತಾ ಇದೆ ಅಂತ. ನಮ್ಮ ಅಪಾರ್ಟ್ಮೆಂಟಲ್ಲಿ ನಾನು ಒಬ್ಬನೇ ಉಳ್ಕೊಂಡಿದ್ದೆ, ಅಕ್ಕಪಕ್ಕದ ಅಪಾರ್ಟ್ಮೆಂಟ್ನವರೆಲ್ಲರೂ ಖಾಲಿ ಮಾಡಿದರು. ನಾನು ಸಾಯಂಕಾಲ ಏನಾದರೂ ವಾಯುವಿಹಾರಕ್ಕಿಂದಾಗ ಹೊರಗೆ ಬಂದರೆ ಮೇಲೆ ಬಾಂಬ್ಗಳ ಹಾರೋದು ಕಾಣ್ತಾ ಇತ್ತು, ಯಾವಾಗ ಎಲ್ಲಿ ಬೀಳ್ತದೋ ಗ್ಯಾರಂಟಿ ಇಲ್ಲ, ಅಲ್ಲಿ ಒಬ್ಬರಾದರೂ ಕಾಣ್ತಾ ಇರಲಿಲ್ಲ. ಕೊನೆಗೆ ನಾನು ಬರುವಾಗ ಪಕ್ಕದಲ್ಲಿ ಬಾಂಬ್ಗಳು ಬೀಳ್ತಾ ಇತ್ತು, ಎಡಗಡೆ ಬಲಗಡೆಯಲ್ಲಿ ಜನರು ಸತ್ತು ಬೀಳ್ತಾ ಇದ್ರು. ಆದರೆ ದೇವರು ನನ್ನನ್ನು ತಿರುಗಿ ಭಾರತಕ್ಕೆ ನನ್ನ ಹೆಂಡತಿ ಮಕ್ಕಳಿರುವಂಥ ಊರಿಗೆ ಸುರಕ್ಷಿತವಾಗಿ ಕರ್ಕೊಂಡು ಬಂದ. ಏನಕ್ಕೆ ಹೇಳ್ತಾ ಇದ್ದೀನಂದರೆ, ನಮ್ಮೆಲ್ಲರಿಗೂ ಗೊತ್ತು ನಾವು ಅತಿ ಕಠಿಣವಾದ ಪರಿಸ್ಥಿತಿಯನ್ನು ಹಾದು ಹೋಗ್ತಾ ಇದ್ದೀವಿ. ಆದರೆ ಕಠಿಣ ಪರಿಸ್ಥಿತಿಯಲ್ಲಿ ತನ್ನ ಮೊರೆಯನ್ನು ಮುಚ್ಚಿಕೊಳ್ಳುವಂಥ ದೇವರು ನಮ್ಮ ದೇವರಲ್ಲ, ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮನ್ನು ತ್ಯಜಿಸುವಂಥ ದೇವರು ನಿನ್ನ ದೇವರಲ್ಲ. ಆತನನ್ನು ಆರಿಸಿಕೋ. 3 ಹೆಜ್ಜೆಗಳನ್ನು ವಿಶ್ವಾಸಗಳನ್ನು ನಾವು ಮಾಡಬೇಕಂದ್ರೆ 3 ಹೆಜ್ಜೆಗಳನ್ನು ನಿನ್ನ ಮುಂದೆ ತಿರುಗಿಡ್ತಾ ಇದ್ದೀನಿ. 1, ಭಯಪಡಬೇಡ. 2, ಆತನ ಅಂಗಳದಲ್ಲಿ ವಾಸಿಸು. ಆತನ ಅಂಗಳದಲ್ಲಿ ಅಂದರೆ ಆತನ ಪ್ರಸನ್ನತೆ ಅಂಗಳದಲ್ಲಿ ವಾಸಿಸು, ವಾಕ್ಯದ ಅಂಗಳದಲ್ಲಿ, ಆತನ ಆರಾಧನೆ ಅಂಗಳದಲ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಅಂಗಳದಲ್ಲಿ ವಾಸಿಸು. 3, ಆತನ ಮೇಲೆ ನಂಬಿಕೆ ಇಡು. ದೇಶಕ್ಕೆ ಎಂಬುದಾಗಿ ಹೇಳಿಲ್ಲ, ನಿನಗೆ ಕ್ಷಾಮ ಬರುವುದಿಲ್ಲ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನಕ್ಕೆ ಗಟ್ಟಿಯಾಗಿ ಅಂಟಿಕೋ. ಈ ಬಿರುಗಾಳಿಯನ್ನು ದಾಟ್ಕೊಂಡು ಹೋಗ್ತೀಯ, ಸುರಕ್ಷಿತವಾಗಿರ್ತೀಯ, ಯಾವ ಕೇಡು ನಿನಗೆ ಸಂಭವಿಸದು. ನೆನಪಿರಲಿ, ಯಹೋವನ ಮೇಲೆ ಭರವಸೆ ಬಿಡುವವರು ಆಶಾಭಂಗ ಪಡೋದೇ ಇಲ್ಲ. ಈ ಹಾಡನ್ನು ಹಾಡುವಾಗ ಕರ್ತನನ್ನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ, ಸ್ವಲ್ಪ ಆತನ ಆರಾಧಿಸಿ, ಆತನ ಮಹಿಮೆ ಈ ಕೇಳಿದಂಥ ವಾಕ್ಯಗಳನ್ನು ದೃಢವಾಗಿಟ್ಕೊಂಡು ಆರಾಧಿಸಿ. ಖಂಡಿತವಾಗಿ ದೇವರು, ಖಂಡಿತವಾಗಿ ಕರ್ತನು ಯೇಸು ಸ್ವಾಮಿ ನಿಮ್ಮನ್ನು ಈ ಕಠಿಣ ದಿನಗಳಲ್ಲಿ ಸಾಕಿ ಸಲಹೆ ನಡೆಸ್ತಾನೆ. ಯಾವ ಕೊರತೆ ನನಗಿರುವುದಿಲ್ಲ ಅಂತ ಅರಿಕೆ ಮಾಡಿ, ನನಗೆ ಕೈ ತುಂಬ ಕೆಲಸ ಇರ್ತದೆ ಅಂತ ಅರಿಕೆ ಮಾಡಿ, ಎಸ್ಕೆಎಲ್ನ ಪ್ರವಾದನೆ ಗ್ರಂಥದಿಂದ ಓದಿದಂಥ ವಾಕ್ಯವನ್ನು ಮೇಲಿನ ಮೇಲೆ ಅರಿಕೆ ಮಾಡಿ, ಕೀರ್ತನೆ 37:19 ಮೇಲಿನ ಮೇಲೆ ಅರಿಕೆ ಮಾಡಿ. ನೀನು ನಮಗೆ ಬರಗಾಲವನ್ನು ತರುವುದಿಲ್ಲ, ನಮಗೆ ಕೊರತೆಯನ್ನು ತರುವುದಿಲ್ಲ, ನೀನು ಕೈ ತುಂಬಿಸಿ ನಡೆಸ್ತೀಯ ಎಂಬುದಾಗಿ ಆತನ ಅರಿಕೆ ಮಾಡಿ. ಸಿದ್ಧರಾಗಿ ಆತನ ಆರಾಧಿಸೋಣ. ಆರಾಧನೆಯೇಸುವಿಗೆ, 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 ಆರಾಧನೆಯೇಸು.
ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೆ. ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಎಲ್ಲ ಆರಾಧನೆ ಯೇಸುವಿಗೆ. ಆಕಾಶ ತೆರೆಯಲಿ, ಮಹಿಮೆಯಲಿ, ಶಕ್ತಿಯು ತುಂಬಲಿ, ನನ್ನ ಸ್ಪರ್ಶಿಸು. ಆಕಾಶ ತೆರೆಯಲಿ, ಮಹಿಮೆಯಲಿ, ಶಕ್ತಿಯು ತುಂಬಲಿ, ನನ್ನನ್ನು ಸ್ಪರ್ಶಿಸು. ಆಕಾಶ ತೆರೆಯಲಿ, ಮಹಿಮೆ ಇಳಿಯಲಿ, ಶಕ್ತಿಯು ತುಂಬಲಿ, ನನ್ನನ್ನು ಸ್ಪರ್ಶಿಸು. ಆರಾಧನೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸು. ತಂದೆಯಾದ ದೇವರೇ, ವಾಕ್ಯವನ್ನು ಕೇಳಿದಂಥ ನಿಮ್ಮ ಜನರನ್ನು ಬಲಪಡಿಸು ಸ್ವಾಮಿ. ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ತ್ರಾಣದಿಂದ ಅವ್ರನ್ನ ತುಂಬಿಸು ಸ್ವಾಮಿ. ಪ್ರತಿಯೊಬ್ಬ ವೀಕ್ಷಕರು, ಸಭೆಯ ಸದಸ್ಯರು, ಈ ವಾಕ್ಯವನ್ನು ಕೇಳಿದಂಥ ನಿನ್ನ ಜನರನ್ನು ಬಲಪಡಿಸು. ಎಂದೂ ಇಲ್ಲದಂಥ ನಂಬಿಕೆ ಅವರಲ್ಲಿ ಹುಟ್ಟಿಕೊಳ್ಳಲಿಕ್ಕೆ ಆಗುವಂತೆ ಅವ್ರನ್ನ ದೃಢಗೊಳಿಸು. ಒಬ್ಬರಾದರೂ ಕೆಲಸವನ್ನು ಕಳೆದುಕೊಳ್ಳದೆ, ಒಬ್ಬರಾದರೂ ಅನಾರೋಗ್ಯದಲ್ಲಿ ಕಷ್ಟಪಡದೆ ದೇವರೇ, ಒಬ್ಬರಾದರೂ ಸ್ವಾಮಿ ಕರ್ತನೇ ಗಲಿಬಿಲಿಗುಂಟಾಗದೆ, ಈ ಹೊಳೆಯಿಂದ, ಈ ಒಂದು ತುಫಾನಿನಿಂದ, ಈ ಒಂದು ಬಿರುಗಾಳಿಂದ ಸುರಕ್ಷಿತವಾಗಿ ದಾಟಿ ಬರ್ತಾರೆ ಎಂದು ನಾನು ನಂಬ್ತೇವೆ. ಯಾಕಂದರೆ ನೀನು ನಮ್ಮೊಂದಿಗಿದ್ದು ವಾಗ್ದಾನ ಮಾಡಿದ್ದೀಯ ಸ್ವಾಮಿ, ನಿಮಗೆ ಬರಗಾಲವನ್ನು ಬರಗೊಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ದೀಯ ತಂದೆ. ಯೇಸುವಿನ ಹೆಸರಿನಲ್ಲಿ ಆಶೀರ್ವಾದ ನಮ್ಮ ಅನ್ನೋ ವಾಕ್ಯವನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರಿಗೆ ಉಂಟಾಗಲಿ ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರಿಗೆ ಆಶೀರ್ವಾದ ಉಂಟಾಗಲಿ, ಯೇಸುವಿನ ಹೆಸರಿನಲ್ಲಿ ಆಶೀರ್ವಾದ ಉಂಟಾಗಲಿ. ನಿನ್ನ ಶಕ್ತಿಯಿಂದ, ನಿನ್ನ ಬಲದಿಂದ ಅವರನ್ನು ತುಂಬಿಸಿ ಬಲಪಡಿಸಿ. ಮಹಿಮೆಯು ಕೃಪೆಯು ಸದಾಕಾಲ ನಮ್ಮ ಸ್ವಾಮಿ, ಮಹಿಮೆಯು ಸ್ತುತಿಯು ಸದಾಕಾಲ ನಿನಗುಂಟಾಗಲಿ, ಮತ್ತು ನಿನ್ನ ಕೃಪೆಯು ಸದಾಕಾಲ ನಿನ್ನ ಜನರ ಮೇಲೆ ನೆಲೆಗೊಳ್ಳಲಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಅಂತ್ಯಾಶೀರ್ವಾದದೊಂದಿಗೆ ನಾವು ಮುಗಿಸಿಕೊಳ್ಳೋದಕ್ಕಿಂತ ಮುಂಚೆ, ಇದು ರವಿವಾರದ ಆರಾಧನೆ ನೆನಪಿರಲಿ. ನಿಮ್ಮ ಕಾಣಿಕೆ ದಶಮಾಂಶಗಳನ್ನು ಕುರುಬ, ನಿಮ್ಮ ಏರಿಯಾ ಶೆಪರ್ಡ್ಗಳು ಬಹುಶಃ ನಿಮಗೆ ಸಭೆಯ ಎನ್ವೆಲಪ್ಗಳನ್ನು ಮುಟ್ಟಿಸಿದ್ದಾರೆ ಅಂದ್ಕೊಳ್ತೀನಿ. ಒಂದು ವೇಳೆ ನಿಮ್ಗೆ ಮುಟ್ಟಿಲ್ಲ ಅಂತಂದರೆ, ನಿಮ್ಮ ಮನೆಯಲ್ಲಿರುವಂಥ ಒಂದು ಎನ್ವೆಲಪ್ಪನ್ನು ತಗೊಂಡು ದಯವಿಟ್ಟು ಅದರಲ್ಲಿ ನಿಮ್ಮ ಕಾಣಿಕೆ ದಶಮಾಂಶವನ್ನು ಹಾಕಿ ಆರಾಧನೆಯ ಭಾಗವಾಗಿರುವಂಥ ಕಾಣಿಕೆ ದಶಮಾಂಶವನ್ನು ಪ್ರತ್ಯೇಕಿಸಿಕೊಳ್ಳಿ. ಅದನ್ನು ಒಂದು ಟಿ ವಿ ಸ್ಕ್ರೀನ್ ಮೇಲೆ ಕಾಣುವಂಥ ಅಕೌಂಟ್ ನಂಬರ್ಗೆ ನೀವು ಡೈರೆಕ್ಟಾಗಿ ಸಭೆಯ ಅಕೌಂಟ್ಗೆ ಡೈರೆಕ್ಟಾಗಿ ಆದರೂ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲದೆ ಹೋದರೆ ನೀವು ಎನ್ವೆಲಪ್ಪನ್ನು ಎನ್ವೆಲಪ್ನಲ್ಲಿ ನೀವು ಕೂಡಿಸಿಟ್ಕೊಳ್ಳಿ. ಕುರುಬರು ಅಥವಾ ಶೆಪರ್ಡು ನಿಮ್ಮ ಮನೆಗೆ ಆರಾಧನೆಗೆ, ಸೆಲ್ ಗ್ರೂಪ್ಗೆ, ವಿಸಿಟಿಂಗಿಗೆ ಬರುವಾಗ ನೀವು ಅದನ್ನು ಸಭೆಗೆ ಕೊಟ್ಟು ಕಳಿಸ್ಬೋದು. ಸೇವೆ ನಿಲ್ಲೋದು ಬೇಡ, ಸತತವಾಗಿ ಮುಂದುವರಿಯಲಿ. ದೇವರ ನಿಮ್ಮನ್ನು ಆಶ್ವಾಸಿಸಲಿ. ಇವತ್ತಿನ ಕಾಣಿಕೆಯನ್ನು ಕರ್ತನಿಗಾಗಿ ಸಮರ್ಪಿಸಿರಿ. ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಧಾರಾಳವಾಗಿಯೂ ಸ್ವಾಮಿ ಕರ್ತನ ತ್ಯಾಗವಾಗಿಯೂ ನಿನ್ನ ಸಭೆ, ನಿನ್ನ ಸೇವೆಯ ಏಳಿಗೆಗೋಸ್ಕರ, ನಿನ್ನ ಸೇವೆಯ ಮುಂದುವರಿಸೋಕೆಗೋಸ್ಕರ ಕೊಟ್ಟಿರುವಂಥ ಒಬ್ಬೊಬ್ಬ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸು. ನಿನ್ನ ದಾಸನಾಗಿ ಸ್ವಾಮಿ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನ ಆಶೀರ್ವಾದ ಸದಾಕಾಲ ಅವರ ಮೇಲೆ ನೆಲೆಗೊಂಡಿರಲಿ ಎಂಬುದಾಗಿ ಅವ್ರನ್ನ ಆಶೀರ್ವದಿಸ್ತೇನೆ. ಸ್ವಾಮಿ ಕರ್ತನೇ, ಬಿತ್ತಿದಂಥ ಕೈಗಳನ್ನು ಆದಾಯದ ಕೊರತೆ ಇಲ್ಲದಂತೆ,
ಹೇರಳವಾದ ಆದಾಯವನ್ನು ಅವರಿಗೆ ಬಿಡುಗಡೆ ಮಾಡು. ನೀನು ಮಾತಾಡಿದಂಥ ವಾಕ್ಯಕ್ಕನುಗುಣವಾಗಿ ತಂದೆ ಆದ್ಯವರೇ ಬರಗಾಲವನ್ನು ನಿಮಗೆ ಬರಗೊಡುವುದಿಲ್ಲ ಎಂಬುದಾಗಿ ಹೇಳಿದ್ದೀಯ ಸ್ವಾಮಿ. ನಾವು ಲೋಕದಲ್ಲಿ ನಡೆಯುವುದನ್ನು ನೋಡಿ ಭಯಗೊಳ್ಳದೆ ನಿನ್ನ ವಾಕ್ಯವು ಹೇಳುವುದನ್ನು ನೋಡಿ ಬಲಗೊಳ್ಳುತ್ತೇವೆ ಸ್ವಾಮಿ. ನೀನು ನಿನ್ನ ಜನರನ್ನು ಕಾಯ್ಲಿಕ್ಕಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆಯು ನಿನಗೊಬ್ಬನಿಗೆ ಉಂಟಾಗಲಿ ಒಡೆಯ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ನಮ್ಮ ತಂದೆ, ಆಮೇನ್. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ಸದಾಕಾಲ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ತಂದೆ, ಆಮೇನ್. ದೇವ್ ನಿಮ್ಮನ್ನು ಆಶೀರ್ವದಿಸಲಿ. ಬೇಗನೆ ನಾವು ತಿರುಗಿ ಭೇಟಿಯಾಗ್ಲಿಕ್ಕೆ ಇರ್ತೀವಿ. ಗಾಡ್ ಬ್ಲೆಸ್ ಯು.